So good afternoon, students. So today we start with the other chemical substances they are present in food. The other chemical substances are there. So the nutritive value increase mandiki other substances na add madtare. Flavor barliki other substances na add madtare. Chemical substances na add madtare. Color pura kanlike we call it as enriching their appeal. Like fresh kanlike. So other chemical substances na use madtare. Okay, now we call it as the chemical substances present in food, or it is used for food. So basically, these are chemical substances. Chemical substances play an important role in first production. Get on the craft bega barutte. We have to use some of the chemicals for the seasonal crafts and the correct as food materials also. So they can play important role in the production and preservation. ಕೆಲವೊಂದನ್ನ ಏನ್ ಮಾಡ್ತೀವಿ ಪ್ರಿಸರ್ವ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ಕೆಮಿಕಲ್ ಸಬ್ಸ್ಟೆನ್ಸಸ್ ನ ಯೂಸ್ ಮಾಡ್ತೀವಿ. ಸೊ ಇನ್ ದಿಸ್ ಚಾಪ್ಟರ್ ವಿ ಹ್ಯಾವ್ ಟು ಸ್ಟಡಿ ಸಮ್ ಆಫ್ ದ ಪ್ರಿಸರ್ವೇಟಿವ್ ಏಜೆಂಟ್ಸ್ ಸಮ್ ಆಫ್ ದ ಅಡಿಕ್ಟಿವ್ ಏಜೆಂಟ್ಸ್. ಸೊ ಅಡಿಕ್ಟಿವ್ ಏಜೆಂಟ್ಸ್ ಅಂತ ಕರಿತೀವಿ ಮತ್ತೆ ಪ್ರಿಸರ್ವೇಟಿವ್ ಏಜೆಂಟ್ಸ್ ಅಂತ ಕರಿತೀವಿ. ಎಲ್ಲಾ ಕೆಮಿಕಲ್ ಸಬ್ಸ್ಟೆನ್ಸಸ್ ಸ್ಟಡಿ ಮಾಡಂಗಿಲ್ಲ ಈ ಚಾಪ್ಟರ್. ಓನ್ಲಿ ಟೂ ಕೆಮಿಕಲ್ ಸಬ್ಸ್ಟೆನ್ಸಸ್ ದೇ ಬಿಲಾಂಗ್ ಟು ದ ಸಮ್ ಆಫ್ ದ ಗ್ರೂಪ್ ವಿ ಕಾಲ್ ಇಟ್ ಆಸ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್ ಬಿಲಾಂಗ್ ಟು ದ ಫುಡ್. It may be additive agent, it may be preservative agents. Additive agents andre adalli the artificial sweetening agents anta barutte. Increase madlikke athwa nutritive value ne increase madlikke aagabodu athwa sweet taste ne increase madlikke adru aagabodu. So avagala use madti. Only we have study only two group of chemicals in case of the chemicals present in food athwa the chemicals used as a food. So you food alli en madtare use madti. ಸೊ ಎಂತಕ್ಕೆ ಯೂಸ್ ಮಾಡ್ತಾರೆ ದ ಫಸ್ಟ್ ರೀಸನ್ ಎಂತಕ್ಕೆ ಯೂಸ್ ಮಾಡಬಹುದು ಅಥವಾ ಎಂತಕ್ಕೆ ಯೂಸ್ ಮಾಡ್ಬೇಕು ಮಾಡಬಹುದು ಬೇರೆ ಮಾಡ್ಬೇಕು ಫಸ್ಟ್ ಆಫ್ ಆಲ್ ಎಂತಕ್ಕೆ ಯೂಸ್ ಮಾಡ್ಬೇಕು ಫಸ್ಟ್ ಥಿಂಗ್ ಪ್ರಿಸರ್ವ್ ಮಾಡ್ಲಿಕ್ಕೆ ಯೂಸ್ ಮಾಡ್ಬೇಕು ಹೌದಲ್ವಾ ಸೊ ಬೇಗ ಈ ಫುಡ್ ಎಲ್ಲ ಹಾಳಾಗೋದನ್ನ ಸೊ ಅವಾಯ್ಡ್ ಮಾಡ್ಲಿಕ್ಕೆ ವಿ ಹ್ಯಾವ್ ಟು ಯೂಸ್ ಸಮ್ ಆಫ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿ ಕಾಲ್ ಇಟ್ ಆಸ್ ದೇರ್ ಪ್ರಿಸರ್ವೇಷನ್ ಅಂತ ಕರಿತೀವಿ ಓಕೆನಾ ದ ಕೆಮಿಕಲ್ ಸಬ್ಸ್ಟೆನ್ಸಸ್ play an important role food production and preservation. Okay, so it's a group of chemical substances which are used for first thing their preservation okay the next one enhancing also used as a adding the nutritive agent okay now the next one is adding nutritive value in the okay now so avulige add is one of the purpose major age ee three purpose ikoskara en maartive chemical substances to use maarti food alli ಓಕೆನಾ ಸೊ ಯೂಸ್ ಮಾಡಿದಾಗ ಏನಾಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕೆಮಿಕಲ್ ಸಬ್ಸ್ಟೆನ್ಸಸ್ ನ ಯೂಸ್ ಮಾಡ್ಬೋದು ನಾವು ಸೊ ನೀವು ವ್ಯಾಲ್ಯೂನ ಆಡ್ ಮಾಡ್ಲಿಕ್ಕೆ ಕೆಮಿಕಲ್ ಸಬ್ಸ್ಟೆನ್ಸಸ್ ಯಾವ್ದಾದ್ರು ಕೆಮಿಕಲ್ ಸಬ್ಸ್ಟೆನ್ಸಸ್ ನ ಯೂಸ್ ಮಾಡ್ಬೋದು ಇನ್ ದ ಫಾರ್ಮ್ ಆಫ್ ಅನಿ
ಸೊ ಹನಿ ಒಂದು ಎಕ್ಸಾಂಪಲ್ ನ ತಗೊಂಡ್ರೆ ಇಟ್ ಇಸ್ ಅ ಸ್ವೀಟಿಂಗ್ ಟೇಸ್ಟ್ ಹೌದಲ್ವಾ. ಸೊ ಎಲ್ಲಾ ಟೈಮಲ್ಲೂ ಹನಿನೇ ಮಾಡ್ಲಿಕ್ಕಾಗಲ್ಲ ಅಲ್ವಾ, ಅಥವಾ ಎಲ್ಲಾ ಟೈಮಲ್ಲೂ ಹನಿನೇ ಸಿಗಂಗಿಲ್ಲ. ಸೊ ಇನ್ ಪ್ಲೇಸ್ ಆಫ್ ಹನಿ ವಿ ಹ್ಯಾವ್ ಟು ಯೂಸ್ ದ ಆರ್ಟಿಫಿಷಿಯಲ್ ಸ್ವೀಟಿಂಗ್ ಏಜೆಂಟ್ಸ್ ಅಂತಾನೆ ಕರಿತೀವಿ. ಇಟ್ಸ್ ಕಾಲ್ಡ್ ಆಸ್ ಆರ್ಟಿಫಿಷಿಯಲ್ ಸ್ವೀಟಿಂಗ್ ಏಜೆಂಟ್ಸ್. ಸೊ ಟುಡೇ ಇನ್ ಪ್ಲೇಸ್ ಆಫ್ ಹನಿ ಓಕೆ ವಿ ಹ್ಯಾವ್ ಟು ಯೂಸ್ ದ ಆರ್ಟಿಫಿಷಿಯಲ್ ಸ್ವೀಟಿಂಗ್ ಏಜೆಂಟ್. ಇಟ್ಸ್ ಒನ್ ಆಫ್ ದ ಗ್ರೂಪ್ ಆಫ್ ಕೆಮಿಕಲ್ಸ್ ದ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಅಡಿಕ್ಟಿವ್ ಏಜೆಂಟ್ಸ್. ವಿ ಕಾಲ್ ಇಟ್ ಆಸ್ ಅಡಿಕ್ಟಿವ್ ಏಜೆಂಟ್ಸ್. ಜನರಲ್ ಆಗಿ ಕೆಮಿಕಲ್ ಸಬ್ಸ್ಟೆನ್ಸಸ್ ನ ಯಾವ್ಯಾವ ಫಾರ್ಮ್ ಅಲ್ಲಿ ಆಡ್ ಮಾಡಬಹುದು ಫಾರ್ಮ್ ಡಿಫ್ರೆಂಟ್ ಫಾರ್ಮ್ಸ್. ಬೇಕರಿಗೆ ಹೋಗ್ತೇವೆ, ಬೇಕರಿಗೆ ಹೋದಾಗ ಏನಾಗ್ತದೆ ನಮಗೆ ಕಲರ್ಫುಲ್ ಆಗಿ ಕಾಣಿಸುತ್ತಾ, ವಿ ಕಾಲ್ ಇಟ್ ಆಸ್ ಕಲರ್. ಅಲ್ಲಿಗೆ ಫುಡ್ ಅಲ್ಲಿ ಕಲರಿಂಗ್ ಏಜೆಂಟ್ಸ್ ನ ಆಡ್ ಮಾಡ್ಬೋದಾ? ಅಂದ್ರೆ ಯಾವ್ಯಾವ ಫಾರ್ಮ್ ಅಲ್ಲಿ ಆಡ್ ಮಾಡ್ತಾ ಇದೀವಿ, ವಿ ಕಾಲ್ ಇಟ್ ಆಸ್ ಅಡಿಕ್ಟಿವ್ ಏಜೆಂಟ್ಸ್. ದ ನಂಬರ್ ಆಫ್ ಡಿಫ್ರೆಂಟ್ ಅಡಿಕ್ಟಿವ್ ಏಜೆಂಟ್ಸ್ ಬರುತ್ತೆ. ದ ಫಸ್ಟ್ ಒನ್ ಈಸ್ ಕಲರಿಂಗ್ ಏಜೆಂಟ್ಸ್ ಅಂತ ಕರಿತೀವಿ ಕಲರ್ ಬರ್ಲಿಕ್ಕೆ. ಸೊ ಒಂದು ಕೇಕ್ ಗ್ರೀನ್ ಇರುತ್ತೆ, ಇನ್ನೊಂದು ಕೇಕ್ ಬ್ಲಾಕ್ ಇರುತ್ತೆ, ಇನ್ನೊಂದು ಬ್ಲೂ ಇರುತ್ತೆ, ಸ್ಕೈ ಬ್ಲೂನು ಬರುತ್ತೆ, ಡಿಫ್ರೆಂಟ್ ಪೈನಾಪಲ್ ಎಲ್ಲೋ ಕಲರ್ ಇರುತ್ತೆ. ಇಟ್ಸ್ ಎ ಡಿಫ್ರೆಂಟ್ ಕಲರ್. ವಿ ಕಾಲ್ ಇಟ್ ಆಸ್ ದ ಅಡಿಕ್ಟಿವ್ ಏಜೆಂಟ್ ಕಾಲ್ಡ್ ಕಲರ್. ಕಲರಿಂಗ್ ಏಜೆಂಟ್ಸ್ ಅಂತ ಕರಿತೀವಿ ಇಸ್ ಅ ಕೆಮಿಕಲ್ ಸಬ್ಸ್ಟೆನ್ಸಸ್. ದ ನೆಕ್ಸ್ಟ್ ಒನ್ ಇಸ್ ಅ ಫ್ಲೇವರ್. ಕೆಲವೊಂದು ಪೈನಾಪಲ್ ಫ್ಲೇವರ್ ಬರುತ್ತೆ, ಆರೆಂಜ್ ಫ್ಲೇವರ್ ಬರುತ್ತೆ, ಹೌದಲ್ವಾ? ಆರೆಂಜ್ ಫ್ಲೇವರ್, ಪೈನಾಪಲ್ ಫ್ಲೇವರ್, ವೆನಿಲಾ ಫ್ಲೇವರ್, ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್. ವಿ ಕಾಲ್ ಇಟ್ ಆಸ್ ಫ್ಲೇವರಿಂಗ್ ಏಜೆಂಟ್ಸ್, ಹೌದಲ್ವಾ? ಮತ್ತೆ ಸ್ವೀಟ್, ಇಟ್ ಇಸ್ ಆಲ್ಸೋ ಕಾಲ್ಡ್ ಅ ಸ್ವೀಟ್ನೆಸ್ ಅಂತ ಕರಿತೀವಿ, ಆರ್ಟಿಫಿಷಿಯಲ್ ಸ್ವೀಟ್ನೆಸ್. ಒಂದು ಎಕ್ಸಾಂಪಲ್ ಆಗ್ಲೇ ಇದೆ ಹನಿ. ಸೊ ಅದನ್ನ ಬಿಟ್ಟು ಬೇರೆ ಯಾವ ಫಾರ್ಮ್ ಅಲ್ಲಿ ಯೂಸ್ ಮಾಡ್ಬೋದು? ಪ್ರಿಸರ್ವೇಟಿವ್ ಫಾರ್ಮ್ ಅಲ್ಲೂ ಯೂಸ್ ಮಾಡ್ತೀವಿ, ಆಂಟಿ ಆಕ್ಸಿಡೆಂಟ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತೀವಿ, ವಿ ಕಾಲ್ ಇಟ್ ಆಸ್ ಆಂಟಿ ಆಕ್ಸಿಡೆಂಟ್ಸ್. ಕೆಲವೊಂದು ಈಗ ಈ ಫ್ಲೋರ್ ಹಿಟ್ ಇರುತ್ತಲ್ವಾ, ಸೊ ಅದನ್ನ ಸಾಫ್ಟ್ ಮಾಡ್ಲಿಕ್ಕೆ ಯಾವ್ದು ಸಮ್ ಆಫ್ ದ ಏಜೆಂಟ್ ಅವು ಆಡ್ ಮಾಡ್ತೀವಿ, ಅರ್ಥ ಆಗಿದ್ಯಾ? ವಿ ಕಾಲ್ ಇಟ್ ಆಸ್ ಫ್ಲೋರ್ ಇಂಪ್ರೂವರ್ಸ್ ಅಂತ ಕರಿತೀವಿ, ಇಂಪ್ರೂವ್ ಮಾಡ್ಲಿಕ್ಕೆ, ಕ್ವಾಂಟಿಟಿನ ಇಂಪ್ರೂವ್ ಮಾಡ್ಲಿಕ್ಕೆ, ಹೌದಲ್ವಾ? ಎಕ್ಸಾಂಪಲ್ ಒಂದು ಯಾವ್ದಾದ್ರು ಒಂದು ಈ ಆಶೀರ್ವಾದ ತಗೊಳ್ಳಿ, ಅದರಲ್ಲಿ ಆಶೀರ್ವಾದ ಗೊತ್ತಲ್ಲ ಹಿಟ್, ಸೊ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಇರೋದು. ಶುಗರ್ಲೆಸ್ ಪೇಷಂಟಿಗೆ ಒಂಥರ, ಶುಗರ್ ಇರೋರಿಗೆ ಒಂಥರ, ಸೊ ಎಲ್ಲ ಆವರೇಜ್ ಆಗಿ ಮೇಂಟೈನ್ ಆಗೋರಿಗೆ ಒಂಥರ. ಓಕೆ, ಇನ್ನೊಂದು ಏನಾಗುತ್ತೆ, ಸ್ವಲ್ಪ ಅಡಿಕೆ ಅಡಿಷ್ನಲ್ ನ್ಯೂಟ್ರಿಟಿವ್ ವ್ಯಾಲ್ಯೂ ಇರುವಂತ ಲೈಕ್ ಯಾವ್ದಾದ್ರು ಒಂದು ಇನ್ನೊಂದು ಸ್ವಲ್ಪ ಈ ಫೈಬ್ರಸ್ ಕಂಟೆಂಟ್ ಇರುವಂಥದ್ದು, ವಿಟಮಿನ್ಸ್ ಜಾಸ್ತಿ ಇರುವಂಥದ್ದು ಆ್ಯಡ್ ಮಾಡಿರ್ತಾರೆ. ಲೈಕ್ ಇಸ್ ಆಲ್ಸೋ ಕೆಮಿಕಲ್ ಸಬ್ಸ್ಟೆನ್ಸಸ್. ವಿ ಕಾಲ್ ಇಟ್ ಆಸ್ ಸ್ಟೆಬಿಲೈಸಿಂಗ್ ಏಜೆಂಟ್ಸ್ ಅಂತ ಕರಿತೀವಿ. ಯ ಪ್ರೆಸೆಂಟ್ ಇನ್ ಟು ಇಂಪ್ರೂವ್ ದ ಲೈಕ್ ಡೆವಲಪ್ಮೆಂಟ್ ಅಂತಲೂ ಕರಿಬೋದು. ಡೆವಲಪ್ಮೆಂಟ್ ಇನ್ ದ ಸೆನ್ಸ್ ಲೈಕ್ ಅದು ನ್ಯೂಟ್ರಿಟಿವ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ಬೋದು ಅಥವಾ ಕಡಿಮೆನೂ ಮಾಡ್ಬೋದು. ಕೆಲವೊಂದು ಪೇಷಂಟ್, ವಿ ಕಾಲ್ ಇಟ್ ಆಸ್ ಒನ್ ಆಫ್ ದ ಎಕ್ಸಾಂಪಲ್ ಡಯಾಬಿಟಿಕ್ ಪೇಷಂಟ್ಸ್, ಅವ್ರಿಗೆ ಅಷ್ಟಾಗಿ ಸ್ವೀಟ್ ತಿನ್ನಂಗಿಲ್ಲ ಅಥವಾ ಸ್ವೀಟ್ ಇರುವಂತಹ ಐಟಮ್ಸ್ ಕೂಡ ಟೆಸ್ಟ್ ಮಾಡಂಗಿಲ್ಲ. ಸೊ ಆ ಪ್ಲೇಸ್ ಅಲ್ಲಿ ಅದನ್ನ ರೀಪ್ಲೇಸ್ ಮಾಡ್ಲಿಕ್ಕೂ ಯೂಸ್ ಮಾಡ್ತೀವಿ. ಇನ್ ಕೆಲವ್ರಿಗೆ ಡಯಟ್ ಮಾಡ್ತೀವಿ, ಡಯಟ್ ಹೌದಲ್ವಾ? ಹೈ ಕ್ಯಾಲೋರಿ ಫುಡ್ ತಗೊಳ್ಳೋದೇ ಇಲ್ಲ, ಲೋ ಕ್ಯಾಲೋರಿ ಫುಡ್ನೇ ತಗೊಳ್ತಿರ್ತಾರೆ. ಬಿಕಾಸ್ ಆಲ್ರೆಡಿ ಅವ್ರು ಏನಾಗಿರ್ತಾರೆ, ಸಿಕ್ಕಾಪಟ್ಟೆ ತಗೊಂಡು ಏನಾಗುತ್ತೆ, ಸಿಕ್ಕಾಪಟ್ಟೆ ಹೆವಿ ಹೆವಿ ಆಗಿರ್ತಾರೆ ಸೈಜ್ ಅಲ್ಲಿ. ಸೊ ಹಾಗಾಗಿ ಏನ್ ಮಾಡ್ತಿರ್ತಾರೆ, ಡಯಟ್ ಮಾಡ್ತಿರ್ತಾರೆ. ಅದಕ್ಕೆ ಜನರಲ್ ಆಗಿ ಸೊ ಆಕ್ಚುಲಿ ಕೆಮಿಕಲ್ ಸಬ್ಸ್ಟೆನ್ಸಸ್, ದ ಡಿಫ್ರೆಂಟ್ ಟೈಪ್ ಆಫ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಪ್ರೆಸೆಂಟ್ ಇನ್ ದ ಫುಡ್, ದೇ ಇನ್ಕ್ರೀಸ್ ಡಿಫ್ರೆಂಟ್ ಫಂಕ್ಷನ್ಸ್. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಫಂಕ್ಷನ್ಸ್ ಇನ್ಕ್ರೀಸ್ ಮಾಡ್ಬೋದು ಅಥವಾ ಸ್ಟೆಬಿಲೈಸ್ ಮಾಡ್ಬೋದು. ಸೊ ಈ ತರ ಕೆಮಿಕಲ್ ಪ್ರಾಪರ್ಟಿ ಇರುವಂತಹ ಕೆಮಿಕಲ್ಸ್ ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಯಾವ್ಯಾವ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳ್ತೇನೆ. ದ ಕ್ಯಾಟಗರಿ ಆಫ್ ಕೆಮಿಕಲ್ ಸಬ್ಸ್ಟೆನ್ಸಸ್ ದೇ ಆರ್ ಯೂಸ್ ಆಸ್ ಫುಡ್. ಸೊ ಈ ಫುಡ್ ಅಲ್ಲಿ ಏನ್ ಮಾಡ್ತಾರೆ, ಯೂಸ್ ಮಾಡ್ತಾರೆ ದ ಡಿಫ್ರೆಂಟ್ ಕ್ಯಾಟಗರಿ ಆಫ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್. ದ ಫಸ್ಟ್ ಕ್ಯಾಟಗರಿ ಆಫ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್ ಇಸ್ ಆರ್ ಯೂಸ್ ಇನ್ ಫುಡ್. ವಿ ಕಾಲ್ ಇಟ್ ಆಸ್ ದ ಫಸ್ಟ್ ಒನ್ ಕಲರಿಂಗ್ ಏಜೆಂಟ್. ಹೇಳೋದನ್ನ ಆಗ್ಲೇ ಬರ್ಕೊಳ್ಳಿ. ದ ಫಸ್ಟ್ ಒನ್ ಈಸ್ ಕಲರಿಂಗ್ ಏಜೆಂಟ್ಸ್. Chemical substances.
one mark will get. So first one is color food materials and the karitivi athwa coloring agents. So eighth card, what is the reason? First color chemical substances. So eighth card matter to give the color. Okay na? The second one, flavor. We call it as flavoring agents. Okay na? Flavoring agents are used matter and sweetness. Okay na? Sweetness. Okay? Third one, fat. Emulsifiers. Fat, emulsifiers and stabilizing agents. Stabilizing agents. The fourth one is floor improvers and anti stunning agents in the form of anti stunning agents are athwa and pinchless and bleaching. For example, ಈಗ ನೋಡಿ ಈ ರೈಸ್ ಎಲ್ಲ ಇರ್ತಲ್ವಾ, ಈ ರೈಸ್ ಅದ್ರ ಮೇಲೆಲ್ಲ ಏನಾಗುತ್ತೆ, ಒಂದು ಕೊಟ್ಟೆ ಇದೆ ಲೇಯರ್ ಇದೆ. ಸೊ ಅದೇನಾಗುತ್ತೆ, ಡಿಫ್ರೆಂಟ್ ಕಲರ್ ಬರುತ್ತೆ. ಬಿಕಾಸ್ ನಾರ್ಮಲ್ ಆಗಿ ಹಿಟ್ ಅಂತ ಕರಿತೀವಲ್ವಾ, ಅದು. ಸೊ ಅದನ್ನೆಲ್ಲ ಏನ್ ಮಾಡೋದು, ಪಾಲಿಶ್ ಮಾಡೋದು. ಬಿಕಾಸ್ ಆಸ್ ಬ್ಲೀಚಿಂಗ್ ಏಜೆಂಟ್ಸ್ ಅಂತ ಕರಿತೀವಿ, ಬ್ಲೀಚ್ ಮಾಡ್ತಾರೆ, ವೈಟ್ ವೈಟ್ ಕಾಣ್ಬೇಕು ನಮ್ಗೆ, ಕಲರ್ಫುಲ್ ಆಗಿ ಕಾಣ್ತಾರೆ, ನೋಡ್ಲಿಕ್ಕೆ ಚೆನ್ನಾಗ್ ಅನ್ಸ್ಬೇಕು. ಅದರೊಳಗಡೆ ಏನಿರುತ್ತೋ ಬಿಡುತ್ತೆ ಸೆಕೆಂಡ್ರಿ, ಆಮೇಲೆ ಬಟ್ ನೋಡ್ಲಿಕ್ಕೆ ಮಾತ್ರ ಅದೇನ ಅನ್ಸ್ಬೇಕು ನಮ್ಗೆ, ಚೆನ್ನಾಗಿದೆ ಅಂತ ಅನ್ಸ್ಬೇಕು. ಸೊ ಅದಕ್ಕೆ ಮಾಡ್ತೀವಿ, ಬ್ಲೀಚಿಂಗ್ ಏಜೆಂಟ್ಸ್ ನ ಯೂಸ್ ಮಾಡ್ತೀವಿ. ಇಟ್ಸ್ ಆಲ್ಸೋ ಕೆಮಿಕಲ್ ಸಬ್ಸ್ಟೆನ್ಸಸ್. ಓಕೆನಾ? ದ ನೆಕ್ಸ್ಟ್ ಒನ್ ಈಸ್ ಆಂಟಿ ಆಕ್ಸಿಡೆಂಟ್ಸ್. The form of antioxidant. Next, the sixth one, preservative agents. Next, nutritional values. See what they, for example, minerals. Okay, na? ಫುಡ್ ಸಪ್ಲಿಮೆಂಟ್ಸ್ ಅಂತ ಕರಿತೀವಿ. ಪ್ಯಾಕೆಟ್ ಅಲ್ಲಿ ಇನ್ ದ ಫಾರ್ಮ್ ಆಫ್ ಮಿನರಲ್ಸ್. ಓಕೆ, ನೆಕ್ಸ್ಟ್ ವಿಟಮಿನ್ಸ್. ಸೊ ಅಮೈನೋ ಆಸಿಡ್ಸ್ ಯೂಸ್ ಮಾಡ್ತಾರೆ. ಸೊ ಇವುಗಳನ್ನ ಏನಂತ ಕರಿತೀವಿ, ಫುಡ್ ಸಪ್ಲಿಮೆಂಟ್ಸ್ ಅಂತ ಕರಿತೀವಿ. ಜನರಲ್ ನಾವು ಕೊಡ್ತಕೊಳ್ತೀವಲ್ಲ, ಸೊ ಅದೇ ತರ ಒಂದ್ ಸ್ವಲ್ಪ ಎಕ್ಸ್ಟ್ರಾ ದ ಇನ್ಕ್ರೀಸ್ ದ ನ್ಯೂಟ್ರಿಟಿವ್ ವ್ಯಾಲ್ಯೂ ಆಫ್ ದ ಫುಡ್ ಕ್ಯಾಲರೀಸ್. ಅರ್ಥ ಆಗಿದೆ ಅಥವಾ ನಾವು ತಗೊಳ್ಳುವಂತ ಫುಡ್, ಇವುಗಳನ್ನ ಯೂಸ್ ಮಾಡ್ತಾರೆ. ಇದು ಡಿಫ್ರೆಂಟ್ ಫಾರ್ಮ್ ಅಲ್ಲಿ ಯೂಸ್ ಮಾಡುವಂತ ಕೆಮಿಕಲ್ ಏಜೆಂಟ್ಸ್ ಫುಡ್ ಅಲ್ಲಿ. ಓಕೆನಾ? ಸೊ ಯಾವ್ಯಾವ ಫಾರ್ಮ್ ಅಲ್ಲಿ ಯೂಸ್ ಮಾಡ್ಬೋದು? ಸೊ ನಿಮ್ಮ ಸಿಲೆಬಸ್ ಅಲ್ಲಿ ಇರೋದು ಒಂದು ಸ್ವೀಟ್ನೆಸ್ ಬರುತ್ತೆ, ಆರ್ಟಿಫಿಷಿಯಲ್ ಸ್ವೀಟ್ನೆಸ್. ಹೇಗೆ? ಫುಡ್ ಪ್ರಿಸರ್ವೇಟಿವ್ಸ್ ಓನ್ಲಿ ಟು ಕೆಮಿಕಲ್ ಸಬ್ಸ್ಟೆನ್ಸಸ್. ಓಕೆನಾ? ದ ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಸ್ವೀಟ್ನೆಸ್. ಸೊ ಜನರಲ್ ಆಗಿ ಸ್ವೀಟ್, ನಮ್ಗೆ ಸ್ವೀಟ್ ಅಂದ ತಕ್ಷಣ ನೆನಪಾಗುತ್ತೆ ಶುಗರ್, ಲೈಕ್ ಸಕ್ಕರೆ, ಮನೇಲಿ ಇರುವಂತ ಸಕ್ಕರೆ. ಅದು ಬೇಸಿಕ್ ಫಾರ್ಮ್ ಎಲ್ಲಿ, ಈ ಕಬ್ಬು ಹೌದಲ್ವಾ, ಕೇನ್ ಶುಗರ್ ಅಂತ ಕರಿತೀವಿ. ಈಗ ಬಯೋ ಮಾಲಿಕಲ್ಸ್ ಆಗಿದಲ್ವಾ, ಹೌದಲ್ವಾ, ಕೆಲವೊಂದು ಫ್ರೂಟ್ಸ್ ತುಂಬಾನೇ ಟೇಸ್ಟಿ ಆಗಿರುತ್ತೆ, ವಿ ಕಾಲ್ ಇಟ್ ಆಸ್ ಸ್ವೀಟ್. ಹೌದಲ್ವಾ? ಆಪಲ್ ಸ್ವೀಟ್ ಆಗಿರುತ್ತಾ, ಶುಗರ್ ಕೇನ್ ಜ್ಯೂಸು ಕಹಿ ಆಗಿರುತ್ತಾ, ಸ್ವೀಟ್ ಆಗಿರುತ್ತೆ, ಹೌದಲ್ವಾ? ಅಂದ್ರೆ ಇವೆಲ್ಲ ನ್ಯಾಚುರಲಿ ಅಕ್ಕರಿಂಗ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್, ವಿ ಕಾಲ್ ಇಟ್ ಆಸ್ ದ ನ್ಯಾಚುರಲ್ ಸ್ವೀಟ್ನೆಸ್ ಅಂತ ಕರಿತೀವಿ, ನ್ಯಾಚುರಲ್ ಆಗಿರುತ್ತೆ. ಸೊ ಇವುಗಳು ಏನ್ ಮಾಡುತ್ತೆ, ದೇ ಹ್ಯಾವಿಂಗ್ ಸಮ್ ಆಫ್ ದ ಕ್ಯಾಲರಿಫಿಕ್ ವ್ಯಾಲ್ಯೂ. ಈ ಕ್ಯಾಲರಿಫಿಕ್ ವ್ಯಾಲ್ಯೂ ಅಂತಂದ್ರೆ ಇಸ್ ಅ ಎನರ್ಜಿ ವ್ಯಾಲ್ಯೂ ಅಂತಾನೆ ಕರಿತೀವಿ. ಅಂದ್ರೆ ಸಮ್ ವಾಟ್ ದ ಇನ್ಕ್ರೀಸ್ ದ ಎನರ್ಜಿ, ವಿ ಕಾಲ್ ಇಟ್ ಆಸ್ ಕ್ಯಾಲರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. ದ ಬಯೋ ಮಾಲಿಕ್ಯೂಲ್ಸ್ ಆ ಫುಡ್ ಅಲ್ಲಿ ಏನ್ ಮಾಡ್ತೀವಿ, ನಾವು ತಗೊಳ್ತೀವಿ. ಸೊ ಅದು ಪ್ರಾಪರ್ಟಿ ಇರುತ್ತೆ. ಸೊ ಈಗ ಜನರಲ್ ಆಗಿ ಶುಗರ್ ಪೇಷಂಟ್ ಗಳಿಗೆ ಶುಗರ್ ಜಾಸ್ತಿ ತಗೊಳಂಗಿಲ್ಲ, ಹೌದಲ್ವಾ? ಹಾಗಾಗಿ ಇನ್ ದ ಪ್ಲೇಸ್ ಆಫ್ ದ ನ್ಯಾಚುರಲ್ ಲೈಕ್ ಶುಗರ್, ವಿ ಕಾಲ್ ಇಟ್ ಆಸ್ ಈ ಕೇನ್ ಶುಗರ್ ಆಗ್ಬೋದು, ಅಥವಾ ಈ ಮಿಲ್ಕ್, ಅದನ್ನೇನಿರುತ್ತೆ ಲ್ಯಾಕ್ಟೋಸ್ ಇರುತ್ತೆ,
ಸೊ ಅವುಗಳ ಅವುಗಳ ಪ್ಲೇಸ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಈ ತರ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ನ ಏನ್ ಮಾಡ್ತೀವಿ ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ. ಸೊ ಜನರಲ್ ಆಗಿ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಇದೆ ಅಲ್ವಾ, ದೀಸ್ ಆರ್ ಕೆಮಿಕಲ್ ಸಬ್ಸ್ಟೆನ್ಸಸ್, ದೇ ಹ್ಯಾವಿಂಗ್ ಅ ನೋ ಕ್ಯಾಲೋರಿಕ್ ವ್ಯಾಲ್ಯೂ, ಅಥವಾ ದೀಸ್ ಆರ್ ಲೋ ಕ್ಯಾಲೋರಿ ಕೆಮಿಕಲ್ ಸಬ್ಸ್ಟೆನ್ಸಸ್. ಲೋ ಕ್ಯಾಲೋರಿ ಕೆಮಿಕಲ್ ಸಬ್ಸ್ಟೆನ್ಸಸ್ ದೀಸ್ ಆರ್ ಯೂಸ್ ಇನ್ ದ ಪ್ಲೇಸ್ ಆಫ್ ಶುಗರ್ ಅಂಡ್ ಅದರ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಪ್ರೆಸೆಂಟ್ ಇನ್ ಫುಡ್. ಓಕೆನಾ? ಸೊ ಯಾವ ಪ್ಲೇಸ್ ಅಲ್ಲಿ ಯೂಸ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ಲೈಕ್ ದ ನ್ಯಾಚುರಲ್ ಸ್ವೀಟ್ ಅನ್ನ ಎಕ್ಸಾಂಪಲ್ ಯಾವ್ದಾಗ್ಬೋದು? ಫಸ್ಟ್ ಕೇನ್ ಶುಗರ್, ಓಕೆನಾ? ಫ್ರಕ್ಟೋಸ್ ವಿ ಕಾಲ್ ಇಟ್ ಆಸ್ ಅ ಫ್ರೂಟ್ ಶುಗರ್. ಸೊ ಇವುಗಳ ಪ್ಲೇಸ್ ಅಲ್ಲಿ ಯೂಸ್ ಮಾಡಿದಾಗ ಏನಾಗುತ್ತೆ, ಎಲ್ಲರಿಗೂ ಯೂಸ್ ಮಾಡ್ತಾರ? ನೆವರ್. ಈ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರಲ್ವಾ, ಸೊ ಅವ್ರುಗಳಿಗೆ. ಮತ್ತೆ ಇನ್ ಕೇಸ್ ಏನಾದ್ರು ನಮ್ಮ ಬಾಡಿಲಿ ಕ್ಯಾಲೋರಿಫಿಕ್, ನಮ್ಮ ಬಾಡಿ ಓಕೆ, ನಾರ್ಮಲ್ ಆಗಿರೋ ಪರ್ಸನ್ ಬಾಡಿಯಲ್ಲಾದ್ರೆ ಓಕೆ. ಸೊ ಇನ್ ಕೇಸ್ ಆಫ್ ಡಯಾಬಿಟಿಕ್ ಪೇಷಂಟ್, ಸೊ ಅವ್ರೇನಾಗುತ್ತೆ ನ್ಯಾಚುರಲ್ ಆಗಿ ತಗೊಂಡ್ರೆ ಏನಾಗುತ್ತೆ, ನಾವು ಹೇಳ್ತೀವಿ ನೋಡಿ, ಶುಗರ್ ವೇರಿಯೇಷನ್ ಆಗ್ತಾ ಇದೆ, ಬಿ ಪಿ ವೇರಿಯೇಷನ್ ಆಗ್ತಾ ಇದೆ, ಎಲ್ಲವೂ ವೇರಿಯೇಷನ್ ಆಗುತ್ತೆ, ಫಸ್ಟ್ ಅನ್ನು ಕೂಡ ವೇರಿ ಆಗಿರುತ್ತೆ. ಸೊ ಆ ತರ ಸಿಚುಯೇಷನ್ ನಾವ್ ಏನ್ ಮಾಡ್ತೀವಿ, ಇನ್ ದ ಪ್ಲೇಸ್ ಆಫ್ ನ್ಯಾಚುರಲ್ ಸ್ವೀಟನಿಂಗ್ ಏಜೆಂಟ್ ಆರ್ ಸ್ವೀಟ್ನೆಸ್, ವಿ ಹ್ಯಾವ್ ಟು ಯೂಸ್ ದ ಆರ್ಟಿಫಿಷಿಯಲ್ ಸ್ವೀಟ್. ಅಂದ್ರೆ ತಿನ್ನಂಗು ಇರ್ಬೇಕು, ಟೇಸ್ಟಿಯಾಗಿ ಅನ್ಸ್ಬೇಕು, ಬಟ್ ಕ್ಯಾಲರಿ ವ್ಯಾಲ್ಯೂ ಕಡಿಮೆ. ಸ್ವೀಟ್ ತಿನ್ನಕ್ ತುಂಬಾ ಆಸೆ ಆಗುತ್ತೆ ಅವ್ರಿಗೆ, ಎಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸ್ ಮತ್ತೆ ಶುಗರ್ ಪೇಷಂಟ್ಸ್, ಹೌದಲ್ವಾ? ಅವ್ರಿಗೆ ತಿನ್ನಂಗಿಲ್ಲ ಅಲ್ವಾ, ಸೊ ಅದಕ್ಕೆ ಅವ್ರಿಗೆ ಜಾಸ್ತಿ ಆಸೆ ಆಗುತ್ತೆ, ತಿನ್ಲೇಬೇಕು, ತಿನ್ಲೇ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ ಸ್ವೀಟ್ ನೋಡಿದ ತಕ್ಷಣ. ಸೊ ಹಾಗಾಗಿ ಸೊ ಅಂತಹವ್ರಿಗೆ ಇವುಗಳನ್ನ ಯೂಸ್ ಮಾಡೋಣ. ಸ್ವೀಟ್ ಟೇಸ್ಟ್ ಅನ್ಸುತ್ತೆ, ಆದ್ರೂ ಕ್ಯಾಲೋರಿ ಇರಂಗಿಲ್ಲ. ಓಕೆನಾ? ಸೊ ದಟ್ಸ್ ವೈ ವಿ ಹ್ಯಾವ್ ಯೂಸ್ ದ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ನೌಡೇಸ್ ಇನ್ ಈ ಫುಡ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಈ ಫುಡ್ ಕೆಮಿಸ್ಟ್ರಿಯಲ್ಲಿ ಸೊ ಆಲ್ಮೋಸ್ಟ್ ಇನ್ ಪ್ಲೇಸ್ ಆಫ್ ಲೈಕ್ ಈ ಸ್ವೀಟ್ನ ಏಜೆಂಟ್ಸ್ ಅಂತ ಇದೆ ಅಲ್ವಾ, ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಕೇಸಸ್ ದ ಕೆಮಿಕಲ್ಸ್ ಆಫ್ ಕೇಸಸ್. ಸೊ ಅದರಲ್ಲಿ ಈ ಆರ್ಟಿಫಿಷಿಯಲ್ ಸ್ವೀಟಸ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ವಿ ಟಾಕಿಂಗ್ ಅಬೌಟ್ ಸಮ್ ಆಫ್ ದ ಐಟಮ್ಸ್, ತುಂಬಾ ಒಂದು ಕೆಲವೊಂದು ನಾರ್ಮಲ್ ಸ್ವೀಟ್ ಇರುತ್ತೆ, ಇನ್ನೊಂದು ಒಂದು ಸ್ಪೂನ್ ಇಟ್ಟರೆ ಸಾಕು ತುಂಬಾನೇ ಸ್ವೀಟ್ ಆಗಿರುತ್ತೆ, ಹೌದಲ್ವಾ? ಇನ್ನೊಂದು ಸ್ವಲ್ಪ ಆವರೇಜ್, ಸೊ ಎಲ್ಲ ಸ್ವಲ್ಪ ಹಾಕಿದ್ರೆ ಸ್ವೀಟ್ ಆಗುತ್ತಾ, ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸ್ವೀಟ್ ಆಗುತ್ತಾ, ಸೊ ಕ್ವಾಲಿಟಿ ಕೂಡ ಜಾಸ್ತಿ ಇರ್ಬೇಕಲ್ಲ, ಅದು ಗಮನದಲ್ಲಿ ಇಟ್ಕೋಬೇಕು ನಾವು. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಏನ್ ಮಾಡ್ತೇವೆ, ದ ಕ್ವಾಲಿಟಿ. ಸೊ ಕೆಲವೊಂದು ಈ ಸ್ವೀಟ್ ಏಜೆಂಟ್ಸ್ ಏನಾಗುತ್ತೆ, ದೇ ಹ್ಯಾವ್ ಇ ಹೈ ಟೇಸ್ಟ್, ಅಂದ್ರೆ ಸ್ವಲ್ಪ ಹಾಕಿದ್ರೆ ಸಾಕು ತುಂಬಾನೇ ಸ್ವೀಟ್ ಟೇಸ್ಟ್ ಕೊಡುತ್ತೆ, ದ ರೇಂಜ್ ಆಫ್ ಟೇಸ್ಟ್ ಸ್ವೀಟ್. ಓಕೆನಾ? ಕೆಲವೊಂದು ಏನಾಗುತ್ತೆ, ನೀವು ಎಷ್ಟೇ ಹಾಕಿದ್ರು ಅಷ್ಟೇ ಸ್ವೀಟ್ ಕೊಡೋಣ, ಆತರ ಕೆಮಿಕಲ್ ಸಬ್ಸ್ಟೆನ್ಸಸ್ ಇದಾವೆ. ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಟೆ ಎಕ್ಸಾಮ್, ದ ಡಿಫ್ರೆಂಟ್ ಆರ್ಟಿಫಿಷಿಯಲ್ ಸ್ವೀಟಿಂಗ್ ಏಜೆಂಟ್ಸ್. ಓಕೆನಾ? ದ ಫಸ್ಟ್ ಒನ್ ಈಸ್ ಆರ್ಟಿಫಿಷಿಯಲ್ ಸ್ವೀಟಿಂಗ್ ಏಜೆಂಟ್ಸ್, ಆಮೇಲೆ ಸ್ಟಡಿ ಮಾಡಿ. ದ ಆರ್ಟಿಫಿಷಿಯಲ್ ಸ್ವೀಟಿಂಗ್ ಏಜೆಂಟ್ಸ್ ಆರ್ ಸ್ವೀಟ್ನರ್ಸ್ ಆರ್ ಲೋ ಕ್ಯಾಲೋರಿ ಕೆಮಿಕಲ್ ಸಬ್ಸ್ಟೆನ್ಸಸ್, ದೀಸ್ ಆರ್ ಯೂಸ್ ಇನ್ ದ ಪ್ಲೇಸ್ ಆಫ್ ಶುಗರ್ ಅಂಡ್ ಅದರ್ ಕೆಮಿಕಲ್ ಸಬ್ಸ್ಟೆನ್ಸಸ್. Example for artificial, example for artificial artificial sweetness, the first example is aspartame. Is one of the sweetening agent, is artificial sweetening agent. The next one is sucralose, it's not a sucrose, it is a sucralose, is a artificial sweetening agent. The third one is halitate, it is also one of the artificial sweetening agent. The next one is saccharin, the saccharin and the sugar. ಓಕೆನಾ? ಇಟ್ ಈಸ್ ಆಲ್ಸೋ ಆರ್ಟಿಫಿಷಿಯಲ್ ಸ್ವೀಟಿಂಗ್ ಏಜೆಂಟ್. ಇಸ್ ಆರ್ ಫೋರ್ ಡಿಫ್ರೆಂಟ್ ಕೆಮಿಕಲ್ ಸಬ್ಸ್ಟೆನ್ಸಸ್, ಇಸ್ ಆರ್ ಯೂಸ್ಡ್ ಆಸ್ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಆರ್ ಸ್ವೀಟಿಂಗ್ ಏಜೆಂಟ್ಸ್ ಅಂತ ಹೇಳ್ತಾರೆ. ಓಕೆನಾ? ಸೊ ವಾಟ್ ಇಸ್ ದ ಪ್ರಾಪರ್ಟಿ ಆಫ್ ದೀಸ್ ಕೆಮಿಕಲ್ ಸಬ್ಸ್ಟೆನ್ಸಸ್? ಸೊ ಯಾವ ತರ ಪ್ರಾಪರ್ಟಿ ಇರುತ್ತೆ, ವಾಟ್ ಇಸ್ ದ ಕೆಮಿಕಲ್ ನೇಚರ್, ಸೊ ವಾಟ್ ಇಸ್ ದ ರೇಂಜ್ ಆಫ್ ಸ್ವೀಟ್, ಎಷ್ಟು ಹಾಕಲು ಎಷ್ಟು ಸ್ವೀಟ್ ನಮಗೆ ಅನಿಸುತ್ತೆ. ಓಕೆನಾ? ಅಲ್ಲಿ ಕುಕ್ಕಿಂಗ್ ಟೆಂಪರೇಚರ್ ಅಲ್ಲಿ ಸೇವ್ ಅಲ್ಲ, ಅನ್ಸ್ಟೇಬ್ ಅಲ್ಲ. ಸೊ ಈ ತರ ಕ್ವಶನ್ಸ್ ಕೇಳ್ತಾರೆ, ಕಾಂಪ್ಲೀಟ್ ಎಕ್ಸಾಮ್ಸ್. ಓಕೆನಾ? ದ ಫಸ್ಟ್ ಒನ್ ಈಸ್ ಸ್ಯಾಕ್ರಿನ್. ದ ಸ್ಯಾಕ್ರಿನ್ ಈಸ್ ಈ ಓಲ್ಡನ್ ಡೇಸ್ ಇಂದ ಯೂಸ್ ಮಾಡುವಂತ ಆರ್ಟಿಫಿಷಿಯಲ್ ಸ್ವೀಟಿಂಗ್ ಏಜೆಂಟ್ಸ್, ಅರ್ಲಿಯರ್ ಹೇಳೋದನ್ನ ಯೂಸ್ ಮಾಡ್ತಾರೆ ಸ್ಯಾಕ್ರಿನ್. ಸೊ ಬೇಸಿಕಲಿ ಆಕ್ಚುಲಿ ದೀಸ್ ಆರ್ ಡಿರೈವೇಟಿವ್ಸ್, ಸಿಂಥೆಟಿಕ್ ಕೆಮಿಕಲ್ ಸಬ್ಸ್ಟೆನ್ಸಸ್. ಎಲ್ಲಿಂದ ಡಿರೈವ್ ಮಾಡಿರ್ತಾರೆ ಅಥವಾ ಸಿಂಥಸೈಸ್ ಮಾಡಿರ್ತಾರೆ, ಬೈ ಯೂಸಿಂಗ್ ನ್ಯಾಚುರಲ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಓನ್ಲಿ.
ಓಕೆನಾ, ಸೊ ಅವುಗಳನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಇವುಗಳನ್ನ ಪ್ರಿಪೇರ್ ಮಾಡ್ತೀವಿ ಅಥವಾ ಸಿಂಥಸೈಸ್ ಮಾಡ್ತೀವಿ ಲ್ಯಾಬ್ರೇಟರಿಲೋ ಅಥವಾ ಎಲ್ಲೋ. ಸೊ ಅವು ಏನಾಗುತ್ತೆ, ಬೇಸಿಕಲಿ ನ್ಯಾಚುರಲ್ ಕೆಮಿಕಲ್ ಸಬ್ಸ್ಟೆನ್ಸಸ್ ತರನೇ ಇರುತ್ತೆ, ಬಟ್ ದೇ ಆಕ್ಟ್ ಲೈಕ್ ಎ ಸೊ ಅದರ್ ಕೆಮಿಕಲ್ ಸಬ್ಸ್ಟೆನ್ಸಸ್. ನೋಡಿ ಹಾಗೆ ಅನ್ಸುತ್ತೆ, ಬಿಕಾಸ್ ಅದನ್ನ ಡಿರೈವ್ ಮಾಡ್ಕೊಂಡು ಅಥವಾ ಅವುಗಳನ್ನ ಯೂಸ್ ಮಾಡಿ ಇವುಗಳನ್ನ ಸಿಂಥಸೈಸ್ ಮಾಡ್ತಾರೆ. ಓಕೆನಾ, ದ ಫಸ್ಟ್ ಎಕ್ಸಾಂಪಲ್ ಇಸ್ ಸ್ಯಾಕ್ರಿನ್. ಓಕೆನಾ, is the first artificial sweetening agent, is the first artificial sweetening agent. The chemical name for, very very important for your competitive exam, the chemical name for or name of this saccharin or saccharin anta karethu, okay na, name for saccharin is very very important. Heltare structure enu kelangilla idu ಅರ್ಥ ಆಗಿದೆಯಾ? ಸ್ಟ್ರಕ್ಚರ್ ಯಾವುದು, ಇನ್ ಕೇಸ್ ಆಫ್ ಡ್ರಗ್ಸ್ ಅಷ್ಟೇ ಸ್ಟ್ರಕ್ಚರ್ ಅಂತ ಹೇಳಂಗಿಲ್ಲ, ಗಾಬರಿ ಆಗ್ಬೇಡಿ, ಬಟ್ ನಿಮ್ಗೆ ಸ್ಟ್ರಕ್ಚರ್ ಅನಲೈಸ್ ಮಾಡೋದು ಗೊತ್ತಿರಬೇಕು. ಓಕೆನಾ, ಸೊ ಹೇಳ್ತೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಸೊ ಒಂದ್ ಕ್ಲಾಸ್ ಆಫ್ ಡ್ರಗ್ ಅಲ್ವಾ, ಸೊ ನೆಕ್ಸ್ಟ್ ಹೇಳ್ತಾ ಹೋಗ್ತೀವಿ. ಒಂದೇ ದಿನ ಹೇಳಿದ್ರೆ ಕನ್ಫ್ಯೂಸ್ ಆಗ್ಬಿಡ್ತು, ಒಂದೇ ದಿನ ಎಲ್ಲಾ ಡ್ರಗ್ಸ್ ಕೆಮಿಕಲ್ ಸ್ಟ್ರಕ್ಚರ್ಸ್ ನ ಹೇಳ್ಬಿಟ್ರೆ ಕನ್ಫ್ಯೂಸ್ ಆಗ್ಬಿಡ್ತು. ಸೊ ಹಾಗಾಗಿ ಹಾಫ್ ಅನ್ ಅವರ್ ಡ್ರಗ್ ಕೆಮಿಕಲ್ ಸ್ಟ್ರಕ್ಚರ್ ಯಾವ ತರ ಬರುತ್ತೆ ರಿಲೈಸ್. ಓಕೆನಾ, ಸೊ ಹಾಫ್ ಅನ್ ಅವರ್ ಥಿಯರಿ ಹೇಳ್ಬಿಟ್ಟು ಹಾಫ್ ಅನ್ ಅವರ್ ಅಲ್ಲಿ ಯಾವ ತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಓನ್ಲಿ ಬೇಸ್ಡ್ ಆನ್ ಸ್ಟ್ರಕ್ಚರ್ಸ್ ಕ್ವೆಶನ್ಸ್ ಕೇಳ್ತಾರೆ, ಐ ವಿಲ್ ಡಿಸ್ಕಸ್. ಓಕೆನಾ, ಬ್ಯಾಕ್ ಟು ದಿ ದ ಫಸ್ಟ್ ಆರ್ಟಿಫಿಷಿಯಲ್ ಸ್ವೀಟಿಂಗ್ ಏಜೆಂಟ್ ಸ್ಯಾಕ್ರಿನ್. ದ ಕೆಮಿಕಲ್ ನೇಮ್ ಇಸ್ ಹಾರ್ತೋ. ಓಕೆನಾ, ಸಲ್ಫೋ ಬೆನ್ಸಿಮೈಡ್. ಸಿ, ಆರ್ತೋ ಸಲ್ಫೋ ಬೆನ್ಸಿಮೈಡ್ ಇದ ಕೆಮಿಕಲ್ ನೇಮ್ ಫಾರ್ ದ ಆರ್ಟಿಫಿಷಿಯಲ್ ಸ್ವೀಟನರ್ ಕಾರ್ಡ್ ಸ್ಯಾಕ್ರಿನ್. ಓಕೆನಾ, ನೇಮ್ ಕೇಳಿ, ದ ನೇಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. Okay, it is 550 times, it's a 550 times sweetener than the normal cane sugar. The cane sugar is 550 times sweet, just here. ಓಕೆನಾ, ಸೊ ಇದನ್ನ ಯೂಸ್ ಮಾಡಿ. ನೆಕ್ಸ್ಟ್ ಒನ್, ಇನ್ನೇನು ಪ್ರಾಪರ್ಟಿ ಇದೆ ಇದಕ್ಕೆ, ಈಗ ನಾನು ಹೇಳಿದ್ದೆ ಡ್ರಗ್ ಕೆಮಿಸ್ಟ್ರಿಯಲ್ಲಿ ಅಥವಾ ಕೆಮಿಕಲ್ ಸಬ್ಸ್ಟೆನ್ಸಸ್ ಅಲ್ಲಿ ಟ್ರೇಡ್ ನೇಮ್ ಬೇರೆ ಇರುತ್ತೆ, ಕೆಮಿಕಲ್ ನೇಮ್ ಬೇರೆ ಇರುತ್ತೆ ಅಂತ. ಈ ಜನರಲ್ ಆಗಿ ಇದನ್ನ ಸಿಂಕಾಲ್ ಅಂತ ಕರೀತಾರೆ. ಇಸ್ ಅ ಸಿಂಕಾಲ್ ಇಸ್ ಅ ಟ್ರೇಡ್ ನೇಮ್ ಆಫ್ ದಿಸ್ ಆರ್ಟಿಫಿಷಿಯಲ್ ಸ್ವೀಟಿಂಗ್ ಏಜೆಂಟ್. ದೇ ವಿಲ್ ಆಸ್ಕ್ ಯು ಒನ್ ಮೋರ್ ಕ್ವೆಶ್ಚನ್, ವಾಟ್ ಈಸ್ ದ ಟ್ರೇಡ್ ನೇಮ್ ಫಾರ್ ಸ್ಯಾಕ್ರಿನ್. ಓಕೆನಾ, ಟ್ರೇಡ್ ನೇಮ್ ಓಕೆನಾ. ದ ನೆಕ್ಸ್ಟ್ ಒನ್ ಇಸ್ ಅ ವೆರಿ ಸ್ಟೇಬಲ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಇನ್ ಕುಕಿಂಗ್ ಪರ್ಪಸ್ ಅಥವಾ ಕುಕಿಂಗ್ ಟೆಂಪರೇಚರ್ ಅಲ್ಲಿ ಇದು ಸ್ಟೇಬಲ್. ಓಕೆನಾ, ದ ಫಸ್ಟ್ ಆರ್ಟಿಫಿಷಿಯಲ್ ಸ್ವೀಟಿಂಗ್ ಏಜೆಂಟ್. ಸೊ ಬಟ್ ಇಟ್ ಈಸ್ ಡಸ್ ನಾಟ್ ಹ್ಯಾವ್ ಎನಿ ಕರೆಕ್ಟಿವ್ ವ್ಯಾಲ್ಯೂಸ್. ಇದಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಕರೆಕ್ಟಿವ್ ವ್ಯಾಲ್ಯೂ ಇರೋದಿಲ್ಲ, ಅಂದ್ರೆ ಇಟ್ ಇಸ್ ಅ ಲೈಕ್ ಅಡಿಷನಲ್ ವ್ಯಾಲ್ಯೂ ಅಲ್ವಾ, ಸೊ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಕರೆಕ್ಟಿವ್ ವ್ಯಾಲ್ಯೂ. ಓಕೆನಾ, ಗೊತ್ತಾ? ಇಟ್ ಈಸ್ does not have any calorie value. Okay na, in case calorie value illa anta helta idini, so agle helidini ma'am kelavu chemical substances irutte, so calorific value irutte ant neeve helidru. So illi yakilla reason is very very important in case of saccharin. It is does not have any calorific value because it is a chemically inert. It is a chemically inert. The inert nature of the saccharin. That's why that does not have any calorific value. That's the reason in it. Because of the inert nature. Because of inert nature. So generally, you know, it is store agangila. ಈ ಕ್ಯಾಲರಿಕ್ ವ್ಯಾಲ್ಯೂ ಹೇಗಪ್ಪ ಅಂತಂದ್ರೆ ಅದು ಸ್ಟೋರ್ ಆಗ್ಬೇಕು, ಯಾವಾಗ ನಿಲ್ತದ ಮತ್ತೆ ಅದೇನಾಗ್ಬೇಕು, ಎನರ್ಜಿ ಆಗಿ ಕನ್ವರ್ಟ್ ಆಗ್ಬೇಕು. ಓಕೆನಾ, ಅದೇನು ಕರಿತೀವಿ ಕ್ಯಾಲರಿ ವ್ಯಾಲ್ಯೂ ಅಂತ ಕರಿತೀವಿ. ಬಟ್ ಇದೇನಾಗುತ್ತೆ, ನಾವು ತಗೊಂಡಾಗ ಏನಾಗುತ್ತೆ, ಅದು ಬಿಕಾಸ್ ಆಫ್ ಇನರ್ ನೇಚರ್ ಎಲ್ಲೂ ಸ್ಟೋರ್ ಆಗಂಗಿಲ್ಲ. ಸೊ ತಗೊಂಡಾಗ ಏನಾಗುತ್ತೆ, ಎಷ್ಟು ಬೇಕು ಅಷ್ಟು ಯೂಸ್ ಆಗುತ್ತೆ, ರಿಮೈನಿಂಗ್ ಏನಾಗುತ್ತೆ, ಈಸಿಯಾಗಿ ಏನಾಗುತ್ತೆ, ಇಟ್ ಈಸ್ ಎಕ್ಸ್ಕ್ರೀಟೆಡ್ ಔಟ್ ಇನ್ ದ ಫಾರ್ಮ್ ಆಫ್ ಯುರಿನೇಷನ್. ಆ ಪ್ರೋಸೆಸ್ ಆಫ್ ಯುರಿನೇಷನ್ ಏನಾಗುತ್ತೆ, ಹೊರಗಡೆ ಬರುತ್ತೆ ಅಷ್ಟೇ.
This is regarding one of the artificial sweetener called as saccharin. It's a very important. Okay, na? This is chemical name kehte hai, trade name kehte hai. This is important. Because ella upar pe compare mein question hai. The first example for artificial sweetener. The next example for artificial sweetener. Okay, na? Aspartame mathe kehte hai. Aspartame. The second one is aspartame. Example for another artificial sweetener. It is also formed with the combination of different amino acids. Okay, na? It different amino acids na combine madhe kena agate, it formation agate, it's one of the chemical substances. It is used as an artificial sweetener or a sweetening agent. The correct. So, yawa amino acids na combine madhe kam aspartame sikate si aspartame. The correct. Aspartic acid is a mixture of. It is a mixture of aspartic acid and phenylalanine. Okay, na? It's a mixture of aspartic acid and phenylalanine. So only the chemical name for aspartame is methyl ester of the methyl ester of dipeptide because it contains two different amino acids. It's a methyl ester of dipeptide. Ah, the methyl ester of dipeptide. No, correct. The methyl ester of dipeptide. What does it say? Okay, na. It is a methyl ester of dipeptide or methyl ester dipeptide. The chemical name for aspartate. Okay, na? So again, it consists a mixture of two amino acids. And there, exam and get the common example. Yawa sweetener agent the name. So, following amino acids in the either question. Otherwise, it is a mixture of amino acid, aspartic acid, and phenylalanine. Aspartic acid and alanine. So, these are different options. Simple example and simple concept. Okay, na? This is one of the points regarding aspartate. The next one is, it is 100 times, sweeter. Sweetener than normal cane sugar. Normal cane sugar. It is also one of the property of aspartate. Okay. The next one is very important. So again, the general lag is very stable. It's a very stable substance. So the cooking purpose alla use madake enagutte. So kelavond amino acids iruttalva amino acids iradinda enagutte. It may be stable, it may not be stable. Kelavond sweetener agents. So hagage en martare kelavondana ee entada ee cold irittivalva ee soft drinks aagbodu adu cool sikkapade thandage iruvanta chemical yavadara takkottaralva ice cream aagbodu. So ee tara chemical substances alla use martare. Okay na, ee soft drinks aagbodu athava like ice cream ರೆಫ್ರಿಜರೇಟರ್ ಅಥವಾ ರೆಫ್ರಿಜರೇಟರ್ ಇಡೋದು ತಣ್ಣಗೆ ತಿನ್ನೋದು. ಸೊ ಈ ತರ ಫುಡ್ ಐಟಮ್ಸ್ ಅಲ್ಲಿ ಇವುಗಳನ್ನ ಯೂಸ್ ಮಾಡ್ತಾರೆ. ಓಕೆನಾ? ಬಿಕಾಸ್ ಆಫ್ ದ ಟೆಂಪರೇಚರ್. ಕೆಲವೊಂದು ಏನಾಗುತ್ತೆ, ಟೆಂಪರೇಚರ್ ಸ್ಟೇಬಲ್ ಇರುತ್ತೆ, ಕೆಲವೊಂದು ಸ್ಟೇಬಲ್ ಇರಲ್ಲ. ದ ಆಸ್ಪರ್ಟೇಮ್ ಇಸ್ ಲೈಕ್ ಇಸ್ ನಾಟ್ ಎ ಸ್ಟೇಬಲ್ ಅಟ್ ಟೆಂಪರೇಚರ್. ಈ ಕುಕಿಂಗ್ ಟೆಂಪರೇಚರ್ ಇಸ್ ನಾಟ್ ಎ ಸ್ಟೇಬಲ್. ಕೆಲವೊಂದು ಸ್ಟೇಬಲ್ ಆಗಿರುತ್ತೆ, ಕೆಲವೊಂದು ಸ್ಟೇಬಲ್ ಆಗಿರುತ್ತೆ. ಬಟ್ ಇಟ್ ಇಸ್ ಅನ್ಸ್ಟೇಬಲ್. ಓಕೆನಾ? ಇಟ್ ಇಸ್ unstable at the cooking temperature. Is very very important. It is a unstable.
ಪ್ರತಿಯೊಂದು ಪಾಯಿಂಟ್ ಕೂಡ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಇಂಪಾರ್ಟೆಂಟ್. ಥಿಯರಿ ತರನ ಅನ್ಸುತ್ತೆ, ಎಲ್ಲಾರು ಕ್ವಶನ್ ಕೇಳ್ಬೋದು ಅವ್ರು ಹೇಗಾಗ. ಓಕೆ, ಸೊ ಇಟ್ ಈಸ್ ಅನ್ಸ್ಟೇಬಲ್ ಅಟ್ ಕುಕಿಂಗ್ ಟೆಂಪರೇಚರ್. Okay, so only it is used in the soft drinks and cold food items are materials. So I'll use material. Okay, na? This is one of the artificial sweetening agent or artificial sweetener. The next example, the next one is third one. This is the second one. The next one is halitate. It is another artificial sweetener or chemical substances. Okay, now the chemical it is also formed with the combination of different amino acids. So the it is also called as the mixture of amino acid and the correct. Okay, now halite. So yav amino acid mixture in the made up agirutte, same thing aspartic acid. Okay, now ella aspartic acid and the correct be D alanine. It is a mixture of L aspartic acid plus D alanine. Okay, the next one is it is 2000 times. See, it is 2000 times sweet or sweetener than sucrose. Nothing but cane sugar. Okay, na? It is just in only 2000 times just here. Tumbane sweet beku namige swalpa quantity use madidre saaku. ಯಾವ್ದನ್ನ ಹಾಲಿಗೆ. ಓಕೆನಾ, ತುಂಬಾನೇ ಸ್ವೀಟ್ ಆಗಿ ಹೇಳ್ಬೋದಾ. ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಆರ್ಟಿಫಿಷಿಯಲ್ ಸ್ವೀಟ್. ಇಟ್ ಈಸ್ ಅ ವೆರಿ ಸ್ಟೇಬಲ್ ಅಟ್ ಅ ಕುಕಿಂಗ್ ಟೆಂಪರೇಚರ್. ಈ ನಾರ್ಮಲ್ ಕುಕಿಂಗ್ ಟೆಂಪರೇಚರ್ ಇದು ಸ್ಟೇಬಲ್ ಆಗಿದೆ ಕಂಪೇರ್ಡ್ ಟು ಆಸ್ಪರ್ಟಿಕ್. ಓಕೆನಾ, ದ ಅಲಿಟೇಮ್ ಇಸ್ ಅ ಸ್ಟೇಬಲ್ ಅಟ್ ಅ ಕುಕಿಂಗ್ ಟೆಂಪರೇಚರ್. ಇಟ್ ಈಸ್ ಅ ಸ್ಟೇಬಲ್ ಅಟ್ cooking temperature. Okay, it's also having some of the calorific value, but the calorie value is at the correct. Okay, now the next regarding the halite. So yes, to sweet agirutte idu antandre swalpa quantity use madu tumbane sweet irutte. We cannot control the sweet astu difficulty a sweet na control madu. ತುಂಬಾನೇ ಸ್ವೀಟ್ ಆಗಿದೆ. ನೋಡಿ ಇಲ್ಲಿ 2000 ಟೈಮ್ಸ್ ಇಸ್ ಗ್ರೇಟರ್ ದನ್ ಸುಕ್ರೋಸ್. 2000 ಟೈಮ್ಸ್. ಓಕೆನಾ, ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್ ದ ಸ್ವೀಟ್ ಟೇಸ್ಟ್. ಯಾವುದಲ್ಲ ಯೂಸ್ ಮಾಡಿದ್ರೆ ಈ ಅಲಿಟೇನ್ನ ಯೂಸ್ ಮಾಡಿದ್ರೆ ತುಂಬಾನೇ ಡಿಫಿಕಲ್ಟ್. ಸೊ ಹಾಗಾಗಿ ಲಿಟಲ್ ಕ್ವಾಂಟಿಟಿ ಆಡ್ ಮಾಡಿದ್ರೆ ಸಾಕು. ಇಟ್ಸ್ ಅ ವೆರಿ ಸ್ಟೇಬಲ್. ಇವೆರಡನ್ನು ಕಂಪೇರ್ ಮಾಡಿ ಕೇಳ್ತಾರೆ. ಓಕೆನಾ, ಈ ಕುಕಿಂಗ್ ಟೆಂಪರೇಚರ್ ಅಲ್ಲಿ ನಾರ್ಮಲ್ ಆಗಿ ಇಟ್ ಸ್ಟೇಬಲ್. ಓಕೆನಾ, ಸ್ಟೆಬಿಲೈಸ್ ಆಗಲ್ಲ. ಬಟ್ ಇನ್ ಕೇಸ್ ಆಫ್ ಆಸ್ಪರ್ಟೈನ್ ಸ್ಟೆಬಿಲೈಸ್ ಆಗಲ್ಲ. ಎರಡು ಕನ್ಫ್ಯೂಸ್ ಮಾಡ್ಕೋಬೇಡಿ. ಬೋತ್ ಮೆಡಕ್ ಅಮೈನೋ ಆಸಿಡ್ ಮಿಕ್ಸ್ಚರ್ ಸೇಮ್ ಬರುತ್ತೆ. ಯಾವ್ದು ಇಲ್ಲಿ ಆಸ್ಪರ್ಟಿಕ್ ಆಸಿಡ್ ಎಗೇನ್ ಅಲನೀನ್ ಬರುತ್ತೆ, ಹೌದಲ್ವಾ? ಇನ್ ಕೇಸ್ ಆಫ್ ಆಸ್ಪರ್ಟೈನ್ ಅಲ್ಲಿ ಏನಾಗುತ್ತೆ, ಆಸ್ಪರ್ಟಿಕ್ ಆಸಿಡ್ ಬರುತ್ತೆ ಬಟ್ ಫೀನೈಲ್ ಅಲನೀನ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ದಿಸ್ ರಿಗಾರ್ಡಿಂಗ್ ದ ತ್ರೀ ಆರ್ಟಿಫಿಷಿಯಲ್ ಸ್ವೀಟಿಂಗ್ ಏಜೆಂಟ್ಸ್ ಆರ್ ಕಾಲ್ಡ್ ಆಸ್ ಆರ್ಟಿಫಿಷಿಯಲ್ ಸ್ವೀಟನರ್ಸ್ ಅಂತ ಕರಿತೀವಿ. ಓಕೆನಾ, ದ ಲಾಸ್ಟ್ ಒನ್ ಈಸ್ ಯಾವ್ ಅನ್ಕೊಳ್ತೀನಿ ನಾ ಇಲ್ಲಿ, ಸುಕ್ರೋಸ್. ದ ಸುಕ್ರೋಸ್ ಇಸ್ ಅ ಡಿರೈವೇಟಿವ್ ಆಫ್ ಸುಕ್ರೋಸ್. Is a 3-chloro derivative of sucrose. Okay, na? The last example we call it as sucralose. It is a derivative of
3-chloro, okay now, it is also stable. It is also stable. Cooking temperature will be stable. This is regarding the artificial sweetening agents. We call it as sweeteners. Sucralose and the correct. Is the derivative of 3-chloro sucrose. Either question. Chemical name number it go with in case in a trade name head of ground number it go. But the guest time greater sweet taste of the number it go. Athava the chemical composition and in other it is made up of the different unique character like amino acids in the made up of idea or different other chemical substances in the made up of idea. So then the government it go. Okay, now in general, one question given. Give an example for very potent. See, very potent artificial sweetening agent or sweetener anta kelthu very potent nothing but yavudakke sweet capacity jaasti irutho it is a potent anta kelthu is a very potent answer is which one allitein is allitein is a very potent sweetener agent anta kelthu is a very very important for your competitive exams okay na general agi use madunta artificial sweetening agents yavadappa antandre sucralose athwa sac ಸುಕ್ರೋಸ್ ನೈ ಯೂಸ್ ಮಾಡ್ತೀವಿ ಚೆನ್ನಾಗಿ ಮತ್ತೆ ಕುಕಿಂಗ್ ಟೆಂಪರೇಚರ್ ಅಲ್ಲಿ ಸ್ಟೇಬಲ್ ಆಗಿರೋದು ಯಾವುದು ಥರ್ಡ್ ಅಲಿಟೇ ಹೌದಲ್ವಾ ಆ ಕುಕಿಂಗ್ ಟೆಂಪರೇಚರ್ ಅಲ್ಲಿ ಅನ್ಸ್ಟೇಬಲ್ ಆಗಿರೋದು ಯಾವುದು ಸೆಕೆಂಡ್ ಆಸ್ಪೆಕ್ಟ್ ಈ ತರ ಕ್ವಶನ್ಸ್ ಕೇಳಿ ಒನ್ ಮಾರ್ಕ್ ಆಗ್ಬೋದಾ ದಿಸ್ ಇಸ್ ರಿಗಾರ್ಡಿಂಗ್ ದ ಆರ್ಟಿಫಿಷಿಯಲ್ ಸ್ಪೀಕಿಂಗ್ ಏಜೆಂಟ್ಸ್ ಓಕೆ ಇಷ್ಟೇ ಕೇಳೋದು ಇನ್ಯಾವುದು ಕೇಳೋಣ ಕ್ವಶನ್ಸ್ ಸೊ ಇನ್ನೊಂದು ಬರುತ್ತೆ ಫುಡ್ ಪ್ರಿಸರ್ವೇಟಿವ್ ಏಜೆಂಟ್ಸ್ ಅಂತ ಬರುತ್ತೆ ಫುಡ್ preservative agents adalli antioxidant agents anta helabodu okay na athwa preservative agents adalli chemical substances yav taru helabodu alli definition important matte examples so yav taru adna preserve martare so adu important okay na so adu next class alli discuss maadu iga next last class alli so the small correction maadkobeku ee antiseptic alli so I told the chemical name for Dettol is a 2-chloro 3,5-dimethylphenol anta helutte avadalva 2-chloro it is a 4-chloro 3,5 ha dimethylphenol but svalpa change maadu it's not 2 it is a 4 the small correction in case of antiseptic agents in case of antiseptic agents Dettol is one of the example. Dettol example la kottide. So alli Dettol ge chemical name for Dettol idalva. So adralli it is a mixture of chloroxylenol ante ide. Avudalva aa chloroxylenol ge the chemical name is 4-chloro-2,5-dimethylphenol. Okay na? So dimethylphenol 2,5 ide alva dimethylphenol barbeku. Is a the chemical name for the first one. Yavudu? Chloroxylenol. ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಓಕೆನಾ ಏನ್ ಕಂಪೇರ್ ಮಾಡಿ ದ ಸ್ಟ್ರಕ್ಚರ್ ಆಫ್ ಡ್ರಗ್ಸ್ ದೇ ವಿಲ್ ಆಸ್ಕ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಸ್ಡ್ ಆನ್ ಸ್ಟ್ರಕ್ಚರ್ಸ್ ಸೊ ಆಲ್ರೆಡಿ ಯೆಸ್ಟರ್ಡೇ ಐ ಟೋಲ್ಡ್ ಯು ಸೊ ವಿಚ್ ಟೈಪ್ ಆಫ್ ಕ್ವೆಶ್ಚನ್ಸ್ ಆರ್ ಅರೈಸ್ ಬೇಸ್ಡ್ ಆನ್ ಸ್ಟ್ರಕ್ಚರ್ಸ್ ಓಕೆ ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದು ಕ್ಲಾಸ್ ಆಫ್ ಡ್ರಗ್ಸ್ ಸ್ಟಡಿ ಮಾಡಿ ಸೊ ಟುಡೇ ವಿ ಹ್ಯಾವ್ ಟು ಸ್ಟಡಿ ದ ಅನದರ್ ಕ್ಲಾಸ್ ಆಫ್ ಡ್ರಗ್ಸ್ ಇಟ್ ಇಸ್ ನಾಟ್ ಎ ಥಿಯರಿ ಪಾರ್ಟ್ ಇಟ್ ಇಸ್ ಲೈಕ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓಕೆನಾ ದ ನೆಕ್ಸ್ಟ್ ಪಾರ್ಟ್ ಇಸ್ ಆಂಟಿ ಹಿಸ್ಟಮಿನ್ ಡ್ರಗ್ ಅಂತ ಹೇಳಿ So yesterday already we go through with the structures, which structures and acid structures. Ranitidine agbodu athwa ranitidine antane karite athwa ranitidine antane karite. Generally actually adu nowadays we call it as ranitidine antane karite. Actually adu ranitidine is the chemical name for the structure for the ranitidine. So iga nowadays enagutte so kelavon helidalva name svalpa variations irutte but chemical structure na basis aagi idkondre navu so kelavondu structural variations jaasti irutte same family ge seridru kuda svalpa variation idde ra chemical structures so avage svalpa chemical name enagutte variation aagutte okay na so last present good ratna example na structures first histamine ಹಿಸ್ಟಮಿನ್ ಸ್ಟ್ರಕ್ಚರ್ ನ ಬೇಸ್ ಆಗಿ ಇಟ್ಕೊಂಡು ನಾವೇನ್ ಮಾಡ್ತೀವಿ ದ ನೆಕ್ಸ್ಟ್ ಸೆಮಿಟಿಡಿನ್ ಮತ್ತೆ ರಾನಿಟಿಡಿನ್ ಎರಡು ಸ್ಟ್ರಕ್ಚರ್ ಕಂಪ್ಲೀಟ್ ಸ್ಟ್ರಕ್ಚರ್ ನ ಸ್ಟಡಿ ಹೌದಲ್ವಾ ಸೊ ಯಾವ ತರ ಕ್ವಶನ್ಸ್ ಕೇಳ್ಬೋದು ಹೇಳಿ ಈಗ ನೆಕ್ಸ್ಟ್ ಕ್ಲಾಸ್ ಆಫ್ ದ ಡ್ರಗ್ಸ್ ವಿ ಹ್ಯಾವ್ ಟು ಸಿ ಆಂಟಿ ಹಿಸ್ಟಮಿನ್ಸ್ ಈ ಆಂಟಿ ಹಿಸ್ಟಮಿನ್ಸ್ ನ ಎಂತಕ್ಕೆ ಯೂಸ್ ಮಾಡ್ತೀವಿ ಟು ಟ್ರೀಟ್ ಅಗೇನ್ಸ್ಟ್ ದಿ ಹಿಸ್ಟಮಿನ್ಸ್ ಈ ಅಲರ್ಜಿ ಡಿಸಾರ್ಡರ್ಸ್ ಗೆ ನಾವೇನ್ ಮಾಡ್ತೀವಿ ಯೂಸ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಬೆಸ್ಟ್ ಎಕ್ಸಾಂಪಲ್ ಯಾವ ಎಕ್ಸಾಂಪಲ್ ನ ತಗೊಂಡಿದ್ವಿ ನಾವಲ್ಲಿ ಬ್ರೋಮೋ ಫಿನಲಮೈನ್ ಒಂದು ಎಕ್ಸಾಂಪಲ್ ನ ತಗೊಂಡು ಹೌದಲ್ವಾ ಇಟ್ಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್
ಆಂಟಿಹಿಸ್ಟಮಿನ್ ಡ್ರಗ್ ಯಾವುದು ಬ್ರೋಮೋಫಿನರಮೈನ್ ಅಥವಾ ಬ್ರೋಫಿನರಮೈನ್ ಅಂತ ಕರಿತೀವಿ ಓಕೆನಾ ನೌ ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಬ್ರೋಮೋಫಿನರಮೈನ್ ಎಕ್ಸಾಂಪಲ್ ಫಾರ್ ಆಂಟಿಹಿಸ್ಟಮಿನ್ ಡ್ರಗ್ ಒಂದೇ ದಿನ ಏನಾದ್ರೂ ಸ್ಟ್ರಕ್ಚರ್ಸ್ ಏನಾದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಅಷ್ಟು ನೆನಪಲ್ಲಿ ಇಟ್ಕೊಳ್ಳೋಕೆ ಆಗಲ್ಲ ಬೋರ್ ಆಗ್ಬಿಡುತ್ತೆ ಆಮೇಲೆ ಕೆಮಿಸ್ಟ್ರಿ ಅಂದ್ರೆ ಕಷ್ಟ ಅಂತ ಅನ್ಸ್ಬಿಡುತ್ತೆ ಸ್ಟ್ರಕ್ಚರ್ಸ್ ನೋಡಿದ್ರೆ ಬಿಗ್ ಬಿಗ್ ಸ್ಟ್ರಕ್ಚರ್ಸ್ ನೋಡಿದ್ರೆ ಭಯ ಭಯಪಡಬಾರ್ದು ಇಸ್ ಅ ವೆರಿ ವೆರಿ ಈಸಿ ಹಿಸ್ಟಮಿನ್ಸ್ ಆಂಟಿ ಹಿಸ್ಟಮಿನ್ಸ್ ಎಕ್ಸಾಂಪಲ್ ಯಾವ್ದಿದೆ ಬೇಸಿಕ್ ಎಕ್ಸಾಂಪಲ್ ಯಾವ್ದು ತಗೊಂಡಿದ್ದೀವಿ ಬ್ರೋ ಫಿನಿರಮೈನ್ ಹಾರ್ ಫಿನಿರಮೈನ್ ಅಂತ ಹೇಳಿ ಹೌದಲ್ವಾ The structure of bromphenylamine. First structure. So, yeah, we have to see. See? This is a six-member ring. Okay, now it is a six-member ring. It contains a nitrogen. Nitrogen. Okay, now. And nitrogen number again, is a cyclic compound. Cyclic compound, you know, nitrogen number, it became heterocyclic compound. Oh, that is the brace of ಕಾರ್ಬನ್ ಆಟಮ್ ಯಾವ ರೈಟ್ ದ ನೈಟ್ರೋಜನ್ ಹಾಕಿ ಓಕೆನಾ ಯಾವ ಪ್ಲೇಸ್ ಅಲ್ಲಿ ಬರೆಯೋಣ ಫಾರ್ ಎಕ್ಸಾಂಪಲ್ ಇಲ್ಲ ಬರೀ ಎಲ್ಲರೂ ಬರೆಯುವುದು ಇಲ್ಲ ಜನರಲ್ ಆಗಿ ಇಲ್ಲಿ ಬರೆಯುತ್ತೆ ಓಕೆನಾ ದ ಸ್ಟ್ರಕ್ಚರ್ ದ ನೆಕ್ಸ್ಟ್ ಒನ್ ಈಸ್ ಸಿ ಯಾವ ಶೋಯಿಂಗ್ ಲೈಕ್ ಒನ್ ಸ್ಟ್ರಕ್ಚರ್ ಏನ್ ಮಾಡಿದ್ರೆ ಸಿ ಎಸ್ ಟು ಗ್ರೂಪ್ ಅಗೇನ್ ಯು ಹ್ಯಾವ್ ಟು ರೈಟ್ ದ ಅನದರ್ ರಿಂಗ್ It is a pencil. It is a pencil. Bromo phenylamine ante odalva bromine atom. Okay, the next expansion. CH3. It is a structure of bromphenylamine. Okay, na? Ma'am, structure practice madbeka with nitrogen. Matte CH2 group ide, confuse madkobedi. Okay, na? Structure practice madbeka, kanunda practice madbeka. So, yake antanna, ee question kelta. Benzene ide age na, bromo group ide. Nodi, tertiary amine group ide. This is called as a tertiary amine group because basically amine, we call it as NH2 anta karthi. ಹೌದಲ್ವಾ ಈ ಅಮೈನ್ ಗ್ರೂಪ್ ಗೆ ಬಾಂಡ್ ಎಷ್ಟು ಒಂದು ಆಲ್ಕಲ್ ಗ್ರೂಪ್ ಏನಾದ್ರು ಅಟ್ಯಾಚ್ ಆಗಿದೆ ರಿಕಾರ್ಡ್ ಆಸ್ ಪ್ರೈಮರಿ ಅಮೈನ್ ಟೂ ಆಲ್ಕಲ್ ಗ್ರೂಪ್ಸ್ ಏನಾದ್ರು ಅಟ್ಯಾಚ್ ಆಗಿದೆ ಸೆಕೆಂಡರಿ ಅಮೈನ್ ತ್ರೀ ಏನಾದ್ರು ಅಟ್ಯಾಚ್ ಆಗಿದೆ ರಿಕಾರ್ಡ್ ಆಸ್ ಟರ್ಷಿಯರಿ ಅಮೈನ್ ಸೊ ಸೆಕೆಂಡ್ ಪಿಸಿ ಅಮೈನ್ ಚಾಪ್ಟರ್ ಸ್ಟಡಿ ಮಾಡ್ತೀವಿ ಕ್ಲಾಸಿಫಿಕೇಶನ್ ಆಫ್ ಅಮೈನ್ ಬೇಸ್ಡ್ ಆನ್ ಅಟ್ಯಾಚ್ಮೆಂಟ್ ಆಫ್ ಆಲ್ಕಲ್ ಗ್ರೂಪ್ಸ್ ದಿಸ್ ಇಸ್ ನೌ ಕಾಲ್ಡ್ ಆಸ್ ಟರ್ಷಿಯರಿ ಅಮೈನ್ ಓಕೆನಾ ಸೊ ಈ ಫಂಕ್ಷನಲ್ ಗ್ರೂಪ್ ಅಲ್ಲಿ ಏನ್ ಮಾಡ್ತಾರೆ ಒಂದು ಕ್ವೆಶ್ಚನ್ ಕೇಳಿ ಸೊ ಅದನ್ನ ಹೀಗೆ ಬರೀಬೇಕಾ ಖಂಡಿತ ಇದನ್ನ ಕಂಡೆನ್ಸ್ ಮಾಡಿ ಕೂಡ ಬರೀಬೇಕು ಓಕೆನಾ CH2 ಅಗೇನ್ CH2 ಹೌ ಮೆನಿ ಟೈಮ್ಸ್ ಟೂ ಟೈಮ್ಸ್ ಬರೀಬೋದಲ್ವಾ ಅಲ್ಲಿಗೆ CH2 ಟೂ ಟೈಮ್ಸ್ ಅಗೇನ್ ಎನ್ CH3 CH3 ಬೇಕಾರ ಇದನ್ನ ಎನ್ CH3 ಟೂ ಟೈಮ್ಸ್ ಹೀಗೂ ಬರೀ ದ ಸ್ಟ್ರಕ್ಚರ್ ಆಫ್ ಬ್ರೋಫಿನಿಲಮೈನ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥ ಆಗಿದೆ ಇಸ್ ಅ ಸ್ಟ್ರಕ್ಚರ್ ಯಾವ ತರ ಕ್ವೆಶನ್ ಕೇಳ್ತಾರೆ ಇಲ್ಲೊಂದು ಕ್ವೆಶನ್ ಕೇಳ್ಬೋದು ಅಥವಾ ಇಲ್ಲಿ ನೋಡಿ ಇಲ್ಲಿ ರಿಂಗ್ ಇದೆ ಇಸ್ ಹೆಟ್ರೋಸೈಕ್ಲಿಕ್ ಇದೆ ಇಸ್ ಆರೋಮ್ಯಾಟಿಕ್ ಹೆಟ್ರೋಸೈಕ್ಲಿಕ್ ಬಿಕಾಸ್ ಐ ಕಂಟೈನ್ಸ್ ಡಬಲ್ ಬಾಂಡ್ ಹೇಳ್ಬೋದಾ ಇಸ್ ಆಲ್ಸೋ ಕಾಲ್ಡ್ ಎಸ್ ಅಜಾ ಗ್ರೂಪ್ ಅಂತ ಕರಿತೀವಿ ಅಜಾ ನಥಿಂಗ್ ಬಟ್ ದ ನೈಟ್ರೋಜನ್ ಕಂಟೆಂಟ್ ಕಾಂಪೌಂಡ್ಸ್ ಅಜಾ ಗ್ರೂಪ್ ಅಂತ ಕರಿತೀವಿ ಬೇಸಿಕಲಿ ಇಟ್ ಇಸ್ ಕಂಟೈನ್ಸ್ ಬೋತ್ ಹೆಟ್ರೋಸೈಕ್ಲಿಕ್ ರಿಂಗ್ ಹೆಟ್ರೋಸೈಕ್ಲಿಕ್ ರಿಂಗ್ ಇದೆಯಾ ಹೆಟ್ರೋಸೈಕ್ಲಿಕ್ ರಿಂಗ್ ಇದೆ ಅಗೇನ್ ಹೋಮೋಸೈಕ್ಲಿಕ್ ರಿಂಗ್ ಕೂಡ ಇದೆ ವಿ ಕಾಲ್ ಇಟ್ ಆಸ್ ಬೆನ್ಸಿಲ್ ಎರಡೂ ರಿಂಗು ಇದೆ ಬೋತ್ ಹೆಟ್ರೋಸೈಕ್ಲಿಕ್ ಅಂಡ್ ಹೋಮೋಸೈಕ್ಲಿಕ್ ಇಟ್ಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಆರೋಮ್ಯಾಟಿಕ್ ರಿಂಗ್ ಸೊ ಈ ತರ ಕ್ವಶನ್ ಕೇಳಿ ಓಕೆನಾ ದ ನೆಕ್ಸ್ಟ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ವಿ ಕಾಲ್ಡ್ ಆಸ್ ದ ನಾರ್ಮಲ್ ನೇಮ್ ಸೆಲ್ಡೇನ್ ಅಂತ ಕರಿತೀವಿ ಹೌದಲ್ವಾ ದ ಸೆಲ್ಡೇನ್ ಅಗೇನ್ ದ ಕೆಮಿಕಲ್ ನೇಮ್ ಫಾರ್ ಟರ್ಫಿನಮೈನ್ ಅಥವಾ ಟರ್ಫಿರಾಡೀನ್ ಅಂತ ಕರಿತೀವಿ ಓಕೆನಾ ಆ ಸ್ಟ್ರಕ್ಚರ್ ಹೇಗೆ ಬರುತ್ತೆ ಇಟ್ ಈಸ್ ಆಲ್ಸೋ ನಾಟ್ ದ ಎಕ್ಸಾಂಪಲ್ ಫಾರ್ ಆಂಟಿಸ್ಟ್ ಓಕೆನಾ ಸೊ ಇಲ್ಲಿ ಏನ್ ಮಾಡ್ತೀವಿ ಫಸ್ಟ್ ಸಿ ಇಟ್ ಈಸ್ ಆಲ್ಸೋ ಕಂಟೆಂಟ್ಸ್ ನೈಟ್ರೋಜನ್ Okay, it also contains nitrogen, CH2 group, other expansion. Okay, na? CH2 group, other expansion. Here,
ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ನೈಟ್ರೋಜನ್ ಇಂಡೋ ಪರಿಕ್, ಸೊ ಬೇಸಿಕಲಿ ಇಗೋ ಸ್ಟ್ರಕ್ಚರ್ ಏನಂತೆ ನೈಟ್ರೋಜನ್. The extension of groups CH2 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 group. Okay na? Again another group. This is again na benzene. Ileni da no ile cyclic ring ide. Cyclic ring idya? So ileni da benzene ring ide. It is extension of groups. ओके ना इला ग्रूप्स करते हैं बेसिकली CH3 CH3 CH3. अगेन इट कंटेन्स अल्कोहलिक ग्रुप. ओके अगेन इट्स आल्सो कंटेन्स फिनाइल, टू फिनाइल वन ओएच, टू ओएच ग्रुप्स. ओके ना दिस इज वन ऑफ द एग्जांपल, इज वन ऑफ द एग्जांपल फॉर हैंड टेस्टिंग. ಇವೆಲ್ಲ ಸ್ಟ್ರಕ್ಚರ್ಸ್ ನ ಬರ್ತ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ನಿಮ್ಗೆ ಐಡೆಂಟಿಫೈ ಮಾಡಿ ಗೊತ್ತಿರ್ಬೇಕು ಅಷ್ಟೇ. ಯಾವ ಡ್ರಂಕ್ ಇದು, ಯಾವ ಕ್ಲಾಸ್ ಆ ಡ್ರಂಕ್ ಇದು ಗೊತ್ತಿರ್ಬೇಕು. ನೋಡಿ, ದೇರ್ ಇಸ್ ನೋ ಸೈಕ್ಲೈಸೇಷನ್, ನಥಿಂಗ್ ಬಟ್ ಡೆರ್ ಇಸ್ ನಾಟ್ ಅವೈಲ್ ಕಾಂಡಿಯ, ಬಟ್ ಅಲ್ಲೇನಿದೆ ಆರೋಮ್ಯಾಟಿಕ್ ಡ್ರಿಂಕ್. ಇಲ್ಲೇನಿದ್ರು ನೋಡಿ, ಇಲ್ಲಿ ಕಾರ್ಬನ್ ಇದೆಯಾ, 1 2 3 ಗ್ರೂಪ್ಸ್ ಇದೆ. ಹೋದರ್ವಾ ಕ್ವಾಟರಿ ಕಾರ್ಬನ್ ಆಟಮ್ ಆಕ್ಚುಲಿ, ಹೋದರ್ವಾ ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 2 ಫಿನೋಲಿಕ್ ಗ್ರೂಪ್ಸ್ ಇದೆ, 2 ಫಿನೋಲಿಕ್ ಅಥವಾ ಫಿನೈಲ್ ಗ್ರೂಪ್ಸ್ ಇದೆ. ಒಂದೇನಿದೆ ಓ ಎಚ್ ಕಾರ್ಬನ್, ಇಲ್ಲಿ ಕಾರ್ಬನ್ ಆಟಮ್ ಏನಾಗಿದೆ, 2 ಫಿನಾಲ್ ಗ್ರೂಪ್ಸ್, ಒಂದು ಓಎಚ್ ಹಾಲ್ ಲೈಕ್ ಹಾಲ್ಕಾಲ್ ಗ್ರೂಪ್, ಇನ್ನೊಂದು ಹಾಲ್ಕಾಲ್ ಗ್ರೂಪ್. ಓಕೆನಾ, ಯಾವ ಹಾಲ್ಕಾಲ್ ಇದು ಸಿ, ಇನ್ನೊಂದು ಹಾಲ್ಕೈ ಗ್ರೂಪ್ ಮತ್ತೆ ಇದೊಂದು ಹಾಲ್ಕೈ ಗ್ರೂಪ್ ಅಲ್ವಾ. ಅದಕ್ಕೆ ಹೇಳಿದ್ರೆ 2 ಹಾಲ್ಕೈ ಗ್ರೂಪ್ಸ್ ಅಟ್ಯಾಚ್ ಆಗಿದ್ರೆ ಕಾರ್ಬನ್ಗೆ, ಆ ಕಾರ್ಬನ್ಗೆ ಏನಾದ್ರು ಓಎಚ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ವಿ ಕಾಲ್ ದ ಸೆಕೆಂಡರಿ ಹಾಲ್ಕಾಲ್ ಅಂತ ಕರೀತೀವಿ, ದ ಸೆಕೆಂಡರಿ ಆಲ್ಕಾಲಿಕ್ ಗ್ರೂಪ್. ನಾವು ದಿಸ್ ಇನ್ನೊಂದು ಗ್ರೂಪ್ ಇದೆ, ಇನ್ನೊಂದು ಗ್ರೂಪ್ ಇದೆ, ಇನ್ನೊಂದು, ದಿಸ್ ಇಸ್ ಕನ್ಸರ್ ಆಸ್ ಅನದರ್ ಟೋಟಲ್ ಡಿಫ್ರೆಂಟ್. It's a phenyl, it's a phenyl, it's a OH. Oh, then what? It is attached to the carbon. This is called as tertiary alcoholic group. And secondary, then the tertiary. What do you mean? It is the secondary. Okay, na? So very, very important. So, these are functional group per questions. Okay, na? These are two examples. ನಿಮಗೆ 2 ಫ್ಯಾಮಿಲಿಯರ್ ಎಕ್ಸಾಮ್ ಇಷ್ಟೇ. ಓಕೆನಾ, ಇಸ್ ರಿಗಾರ್ಡಿಂಗ್ ದ ಎಕ್ಸಾಂಪಲ್ ಫಾರ್ ಆಂಟಿಸ್ಟಾಮಿನ್ ಡ್ರಗ್ಸ್. ಇವು ನೆನಪಿಟ್ಕೊ, ನಿಮ್ಮ ಟೆಸ್ಟ್ ಬುಕ್ ಅಲ್ಲಿರೋದು ಕೇಳೋಂಥ ಕ್ವಶನ್ಸ್ ಇಷ್ಟೇ. ಇನ್ನು ಡಿಫ್ರೆಂಟ್ ಎಕ್ಸಾಂಪಲ್ಸ್ ಇದಾವೆ, ಬಟ್ ಕೇಳೋದು ಇಷ್ಟೇ ಕ್ವಶನ್ಸ್ ಇದೆ. ದ ನೆಕ್ಸ್ಟ್ ಕ್ಲಾಸ್ ಆಫ್ ದ ಡ್ರಗ್ಸ್ ವಿ ಕಾಲ್ಡ್ ಆಸ್ ನ್ಯೂರಲಾಜಿಕಲಿ ಆಕ್ಟಿವ್ ಡ್ರಗ್ಸ್. ಪರ್ ಡೇಗೆ ಮಿನಿಮಮ್ 3 to 5 ಸ್ಟ್ರಕ್ಚರ್ಸ್ ನೆನಪಲ್ಲಿ ಇಟ್ಕೊಂಡು ಅದು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಎಲ್ಲ ಸ್ಟ್ರಕ್ಚರ್ಸ್ ಒಂದೇ ದಿನ ಹೇಳ್ಬಿಟ್ರೆ ಹೋಗೋದು, ಎಲ್ಲ ಚಿತ್ರಾನ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಹೌದಲ್ವಾ? ಸೊ ಹಾಗಾಗಿ, ಸೊ ಜಸ್ಟ್ 2 ತೀರಾ ಕಡಿಮೆ ಆಯಿತು. ಸೊ 4 ಅಥವಾ 5, ಮ್ಯಾಕ್ಸಿಮಮ್ 5, ಮಿನಿಮಮ್ 4. ಓಕೆನಾ, ಅಷ್ಟು ಡ್ರಗ್ಸ್ ನ ಸ್ಟ್ರಕ್ಚರ್ ದಿನ ಬಂದು ಪ್ರಾಕ್ಟೀಸ್ ಮಾಡಿ. ಓಕೆನಾ, ಸೊ ನೆಕ್ಸ್ಟ್ ಕ್ಲಾಸ್ ಆಫ್ ದ ಡ್ರಗ್ಸ್ ವಿ ಕಾಲ್ ಇಟ್ ಆಸ್ ನ್ಯೂರೋಲಾಜಿಕಲ್ ಆಕ್ಟಿವ್ ಡ್ರಗ್ಸ್. ಎಕ್ಸಾಂಪಲ್ ಫಾರ್ ನ್ಯೂರೋಲಾಜಿಕಲ್ ಆಕ್ಟಿವ್ ಡ್ರಗ್ಸ್, ಟ್ರಾಂಕ್ವಿಲೈಸರ್. Tranquilizers, the few example for tranquilizers. The barbiturate derivative is different. Okay, na? So barbiturate, ato barbituric acid in the neko formation of the compounds can happen. The category barbiturates and the category is also act like a alkaloids. So another example, mefloquamate ato the drug for. Okay, na? Example. The structure of this drug is NH2, see, carbon atom, amide group. This group is called as amide. C double bond O, again O. Okay, na? Confusion happened. And in case of that, we later structures for you become the silly hint. Is that silly?
ಸ್ಟ್ರಕ್ಚರ್ ಬರಿಬೇಕಾದ್ರೆ ಕೆಲವೊಮ್ಮೆ ನಂಬರ್ಸ್ ನೋಡ್ಬಿಟ್ಟು ಎಸ್ಪೆಷಲಿ ಬಾಂಡಿಂಗ್ ಸ್ಟ್ರಕ್ಚರ್ಸ್ ಬರಿಬೇಕಾದ್ರೆ ಇಲ್ಲೇನಿದೆ, ಒಂದ್ ಕಾರ್ಬನ್ ಇರುತ್ತೆ, ಇಲ್ಲೆಷ್ಟಿದೆ, 1, 2, 3, 4 ಇದೆ ಟೋಟಲ್ ಫೋರ್ ಮೀಟರ್. ನಾವೇನ್ ಮಾಡ್ತೀವಿ, ಇದು ಬಾಂಡಿಂಗ್ ಸ್ಟ್ರಕ್ಚರ್ ಅಲ್ವಾ, ಇನ್ನೊಂದು ಎಕ್ಸ್ಟ್ರಾ ಆಕ್ಟಿವಿಟಿ, ಇನ್ನೊಂದು ಎಕ್ಸ್ಟ್ರಾ ಅಡಿಷನಲ್ ಗ್ರೂಪ್ ಅಂತ ಅಂದ್ರೆ ಸ್ಟ್ರಕ್ಚರ್ ವೇರಿ ಆಗುತ್ತೆ, ಇಟ್ಸ್ ನಾಟ್ ಎ ಸ್ಟೇಬಲ್. ಅಥವಾ ನಾವು ಬರಿಬೇಕು ಅಂತ ಅನ್ಕೊಂಡ್ರು ಡ್ರಗ್ ಆಗಿರಲ್ಲ, ಓಕೆನಾ? ಸೊ ಗಮನದಲ್ಲಿ ಇಟ್ಕೊಳ್ಳಿ, ಜಸ್ಟ್ ನೋಡಿ, NS2 C double bond O ಅಗೇನ್ CO, ದಿಸ್ ಇಸ್ ಕಾಲ್ಡ್ ಎಸ್ ಅಮೈಲ್, ಇಸ್ ಅಮೈಲ್ ಗ್ರೂಪ್, ಹೌದಲ್ವಾ? ಸೊ ನೆಕ್ಸ್ಟ್ ಇಲ್ಲೇನಿದೆ, ಡಬ್ಲ್ಯೂ ಶೇಪ್ ಅಲ್ಲಿ ಹೋಗ್ಬಿಡು, ವಿ ಶೇಪ್, ಡಬ್ಲ್ಯೂ ಶೇಪ್ ಸ್ಟ್ರಕ್ಚರ್, ಡಬ್ಲ್ಯೂ ಶೇಪ್ ಬರ್ತಿದೆ ಅಂತ ಎಷ್ಟು ಗ್ರೂಪ್ಸ್ ಆಯ್ತು, 1, 2, 3, 4 ಬರ್ತಾ? ಆ ಡಬ್ಲ್ಯೂ ಶೇಪ್ ಇಲ್ಲಿ ಏನ್ ಕನೆಕ್ಟ್ ಆಗಿದೆ, ಆಕ್ಸಿಜನ್ ಇದಲ್ವಾ, ಇಲ್ಲ ಕರೆಕ್ಟ್ ಕಾಂಬಿನೇಷನ್, ಆ ಸೇಮ್ ಸ್ಟ್ರಕ್ಚರ್ ಈ ಕಡೆ ಬರೀ ಓಕೆನಾ, ಸೇಮ್ ಸ್ಟ್ರಕ್ಚರ್, ಏನ್ ಅದು ಸೇಮ್ ಸ್ಟ್ರಕ್ಚರ್, ಇಷ್ಟೇನ ಸ್ಟ್ರಕ್ಚರ್ ಇಲ್ಲ, ಇನ್ನೂ ಸ್ವಲ್ಪ ಏನು, ಜಸ್ಟ್ ಅದ ಹೇಳಿದ ಸಿಲೀಂಟ್, ಇಟ್ಸ್ ನಾಟ್ ಎ ಕಾನ್ಸೆಪ್ಟ್. ಡಬ್ಲ್ಯೂ ಆಯ್ತಾ, ಈ ಡಬ್ಲ್ಯೂ ಏನ್ ಮಾಡ್ಬೇಕು, ಈಗ ಈಕ್ವಲ್ ಮಾಲಿಕ್ಯೂಲ್ ನೀಟ್ ಆಗಿ ಮಾಲಿಕ್ಯೂಲ್ ಆಫ್ ಮಾಡ್ಬೇಕು ಬೈ ಇಂಟ್ರೊಡ್ಯೂಸಿಂಗ್ ಸಮ್ ಆಫ್ ದ ಸಬ್ಸ್ಟೇಟ್ಸ್. ದಿಸ್ ಇಸ್ ಒನ್ ಆಫ್ ದ ಮೆಥಿಲ್ ಗ್ರೂಪ್, CH2 2 times CH3. It is a structure of methyl molecule. So one of the drug, it is used as a tranquilizer. Okay na? This structure bandre inno drug thumba ne easy. Say almost 90% say only we have to reduce the number of carbon atom inside chain. That's all. It became another drug. Okay, same structure ne bandre na. NH2 double bond O, okay na, meligade CH3 as it is O, NH2, okay na, now in CH3 idya idu CH3, okay, this is another totally only different na, the groups attachment of side chain, so idu one drug O. ಯಾವ ಡ್ರಗ್ ಇದು, ಮೆಥಾಮೊಮೆಂಟ್ ಅಂತ ಕರೆಕ್ಟ್, ಇಸ್ ಅನದರ್ ಡ್ರಗ್, ವಿ ಕಾಲ್ ಇಟ್ ಆಸ್ ಈಕ್ವಲ್, ಓಕೆ, ಜಸ್ಟ್ ಅದು ಹೇಳ್ಕೊಡ್ತಾನೆ ಸಿಲ್ಲಿ ಸಮ್ ಮೆಂಬರ್ ಇಟ್ಕೋಬೇಕು, ಬಿಕಾಸ್ ವೇರಿ ಆಗ್ಬಿಡ್ತು ನನ್ನ ಸರಿ, ಕಾರ್ಬೋಹೈಡ್ರೇಟ್ಸ್ ನಂಬರ್ ಬರಿಬೇಕಾಯ್ತು ಅಂದ್ರೆ, ಓಕೆನಾ, ಜೆಡ್ ಹೋಗಿ ಇನ್ನೊಂದು ಸ್ವಲ್ಪ ಅಡಿಷನಲ್ ಯಾವ್ದಾದ್ರು ಎಲ್ಲೋ ಏನೋ ಬಂದ್ಬಿಡುತ್ತೆ, ನಥಿಂಗ್ ಬಟ್ ಇನ್ನೊಂದು ಯಾವ್ದಾದ್ರು ಕಾರ್ಬೋಹೈಡ್ರೇಟ್ ಕಂಟೈನಿಂಗ್ ಗ್ರೂಪ್ಸ್ ಬಂದ್ಬಿಡುತ್ತೆ, ಹೌದಲ್ವಾ? ಸೊ ಈ ತರ ನೆನ್ಪಲ್ಲಿ ಇಟ್ಕೊಂಡು ಜಸ್ಟ್ ಈಸ್ ಅಷ್ಟೇ, ಎಲ್ಲ ಕಾನ್ಸೆಪ್ಟ್ ವೈಸ್ ಕಲಿಯಕ್ಕೆ ಬರಲ್ಲ ಕರೆಕ್ಟ್ ಕೆಮಿಸ್ಟ್ರಿ, ಯಾಕಂದ್ರೆ ನಿಮ್ಗೆ ಜಸ್ಟ್ ಒಂದು ಡ್ರಗ್ನ ಮೆನ್ಷನ್ ಮಾಡಿದ್ದಾರೆ, ಅದ್ರ ಬಗ್ಗೆ ಐಡಿಯಾ ಕೂಡ ಇರಂಗಿಲ್ಲ ನಿಮ್ಗೆ. ಈ ಕೆಮಿಕಲ್ಸ್ ಮೀನ್ಸ್ ಬೇಸಿಕ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್, ವಾಟ್ ಇಸ್ ಅ ನೇಚರ್ ಆಫ್ ಕೆಮಿಕಲ್ ಸಬ್ಸ್ಟೆನ್ಸಸ್, ಅದೆಲ್ಲ ಐಯರ್ ಕ್ಲಾಸ್ ಅಲ್ಲಿ ಬರುತ್ತೆ. ಸೊ ಅಲ್ಲಿ ನೆನ್ಪಲ್ಲಿ ಇಟ್ಕೋಬೋದು. ಈಗ ಅವ್ರಿ ಬೇಸಿಕ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ನೇಮ್ ಅನ್ನ ನೆನ್ಪಲ್ಲಿ ಇಟ್ಕೊಳಕ್ಕೆ, ಸ್ಟ್ರಕ್ಚರ್ನ ನೆನ್ಪಲ್ಲಿ ಇಟ್ಕೊಳಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಜಸ್ಟ್ ಈ ತರ ಪ್ರಾಕ್ಟೀಸ್ ಮಾಡ್ತೀವಿ, ಓಕೆನಾ? ಇಸ್ ಒನ್ ಆಫ್ ದ ಕೆಮಿಕಲ್ ಸಬ್ಸ್ಟೆನ್ಸ್, ಓಕೆ, ಇಸ್ ಎಕ್ಸಾಂಪಲ್ ಫಾರ್ ಟ್ರಾನ್ಸ್ಪಿರೇಷನ್, ಬೋತ್ ಇಕ್ವಿನಲ್ ಅಂಡ್ ಪೇಪೋಮೆಂಟ್, ಇವುಗಳ ಜನರಲ್ ಸ್ಟಡಿ ಮಾಡಿ. ಸೊ ಇದು ಆದ್ಮೇಲೆ ದ ಡಿರೈವೇಟಿವ್ಸ್ ಆಫ್ ಬಾರ್ಬಿಟ್ರಿಕ್ ಆಸಿಡ್, ಬಾರ್ಬಿಟ್ರಿಕ್ ಆಸಿಡ್ ಅಂತ ಕರಿತಾರೆ. ಈ ಬಾರ್ಬಿಟ್ರಿಕ್ ಆಸಿಡ್ ಅಲ್ಲಿ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಇವೆ, ಪಿಕಾಟಸ್, ವೆರನಾನ್ ಅಂತ ಕರಿತೀವಿ, ಸಿಕೋನಾನ್ ಅಂತ ಕರಿತೀವಿ, ನಿಂಬೂಟಾಲ್, ಅಮೂಟಾಲ್, ಇವೆಲ್ಲ ಡಿಫ್ರೆಂಟ್ ಎಕ್ಸಾಂಪಲ್, ಡಿಫ್ರೆಂಟ್ ಸ್ಪೆಸಿಫಿಕ್ ಡ್ರಗ್ಸ್, ಓಕೆನಾ? ಸೊ ಅವುಗಳಲ್ಲಿ ನಿಮಗೆ ಕೇಳ್ಬೋದಾದಂತ ಸ್ಟ್ರಕ್ಚರ್ ಕೆಲವೊಂದಿರುತ್ತೆ ಬಾರ್ಬಿಟ್ರಿಕ್ಸ್, ಓಕೆನಾ? ಸೊ ಪರ್ ಡೇಗೆ ಮಿನಿಮಮ್ 4 ಡ್ರಗ್ಸ್ ಸ್ಟ್ರಕ್ಚರ್, ಸ್ಟ್ರಕ್ಚರ್ ಹೇಳ್ತಾ ಇದ್ದು ಓನ್ಲಿ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಓಕೆನಾ? ದ ನೆಕ್ಸ್ಟ್ ಬಾರ್ಬಿಟ್ರೇಟ್ ವಿ ಕಾಲ್ ಇಟ್ ಆಸ್ ವಿರನಾಲ್ ಅಂತ ಕರಿತೀವಿ, ಅಥವಾ ವೆರನಾಲ್ ಅಂತ ಕರಿತಾರೆ, ಇಸ್ ಅ ಬಾರ್ಬಿಟ್ರೇಟ್ ಡಿರೈವೇಟಿವ್. Barbiturate derivative, superstructure. Okay, see,
ಕಿಟೋನ್ ಗ್ರೂಪ್ ಪ್ರಾಬ್ಲಮ್ ಇಲ್ಲಲ್ವಾ? ಸೊ ಸಾರಿ, ನೈಟ್ರೋಜನ್ ವೇರಿಯನ್ಸ್ ಎಷ್ಟಾಯ್ತು ಸರಿ ಇದೆಯಾ? ಚೆಕ್ ಮಾಡಿ. ಅದು ವೇರಿಯಂಟ್ ಓಕೆನಾ? ನೈಟ್ರೋಜನ್ ಹೈಡ್ರೋಜನ್ ಡಬಲ್ ಬಾಂಡ್ ಬಂದ್ರೆ ಮತ್ತೆ ಬೇರೆ ಡಿರೈವೇಟಿವ್ ಆಗ್ಬಿಡುತ್ತೆ. ಕಿಟೋನಿ ಗ್ರೂಪ್ ಓಕೆನಾ? ಕ್ಲಿಯರ್ ಇರಬೇಕು. C2H5. So it is hydrogen. This is one of the drug we call it as vernalactone. It is one of the derivative of barbituric acid. So it is different drugs for the isoconazole ಆಗಬಹುದು, ನಿಂಬುಟಾಲ್. So ಇಲ್ಲಿ ಸಿಂಥೆಸೈಸ್ ಮಾಡಬೇಕಾದ್ರೆ ನಾವೇನ್ ಮಾಡ್ತೀವಿ, ಈ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಅನ್ನು ತಗೊಳ್ತೀವಲ್ಲ, ವ್ಯಾಪ್ತಿ ಸಿಂಥೆಸೈಸ್. ಬೇಸಿಕಲಿ ದೇ ಆರ್ ಡಿರೈವ್ ಫ್ರಮ್ ಬಾರ್ಬಿಚಾರಿಕ್ ಆಸಿಡ್. ಈ ಸಿಂಥಸೈಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಯಾವ ಟು ಡಿಫ್ರೆಂಟ್ ರಿಯಾಕ್ಟೆಂಟ್ಸ್ ಕ್ಯಾಟಲಿಸ್ಟ್. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಲಿಸ್ಟ್ ನ ಯೂಸ್ ಮಾಡ್ತೀವಿ, ಡಿಫ್ರೆಂಟ್ ರಿಯಾಕ್ಟೆಂಟ್ಸ್ ನ ಯೂಸ್ ಮಾಡ್ತೀವಿ, ಅಥವಾ ಡಿಫ್ರೆಂಟ್ ಕಂಡೀಷನ್ಸ್ ಯೂಸ್ ಮಾಡ್ತೀವಿ, ಅಥವಾ ಆಸಿಡಿಕ್ ಕಂಡೀಷನ್ ಬೇಸಿಕ್ ಕಂಡೀಷನ್. ಸೊ ಇವುಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ಡ್ರಗ್ ಕೆಮಿಕಲ್ ಸ್ಟ್ರಕ್ಚರ್ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಸೊ ಹಾಗಾಗಿ ಇನ್ ಕೇಸ್ ಆಫ್ ಮೆಡಿಸಿನಲ್ ಕೆಮಿಸ್ಟ್ರಿ ಈ ಕೆಮಿಕಲ್ ಸ್ಟ್ರಕ್ಚರ್ ಬೇಸ್ ಮೇಲೆ ಒಂಥರ ನೇಮ್ ಇರುತ್ತೆ. ಜನರಲ್ ಸ್ಟ್ರಕ್ಚರ್ ವಿಕಾಟಸ್ ಈ ಜನರಲ್ ನೇಮ್ ಅಥವಾ ಟ್ರೇಡ್ ನೇಮ್ ಅಂತ ಕರಿತೀವಿ. ಪೋಟೆಂಟ್ ನೇಮ್ ಬೇರೆ, ಪೇಟೆಂಟ್ ನೇಮ್ ಅಂತ ಕರಿತೀವಿ. ಅದು ಡಿಸೈನ್ ಮಾಡಿದ್ರು. ಸೊ ಅವುಗಳ ನೇಮ್ ಕೂಡ ಕೆಲವೊಂದು ಡ್ರಗ್ಸ್ ಗಳಿಗೆ ಎಕ್ಸಾಂಪಲ್ ಆಗಿದೆ ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ರಿಮೈನಿಂಗ್ ಡ್ರಗ್ಸ್ ಏನಿದೆ, ಪರ್ ಡೇಗೆ ಮಿನಿಮಮ್ 3-4 ಅಥವಾ 4-5 ಡ್ರಗ್ಸ್ ನ ಜಸ್ಟ್ ಸ್ಟ್ರಕ್ಚರ್ಸ್ ಅನಲೈಸ್ ಮಾಡಿ. ಸರಿ, ನಾವು ಯಾವ ತರ ಕ್ವಶನ್ಸ್ ಕೇಳ್ಬೋದು? ಸಿ, ಮೀಟರ್ ಡೈಮೀಟರ್ ಗ್ರೂಪ್ ಇದೆ ಹೌದಲ್ವಾ? ಡೈಮೀಟರ್ ಗ್ರೂಪ್ ಇರುವಂತ ಡ್ರಗ್ ಯಾವುದು ಇನ್ ಕೇಸ್ ಆಫ್ ಟ್ರಾಂಕ್ವಿಲೈಸರ್? ಸೊ ಇಲ್ಲಿ ಕಿಟೋನಿ ಗ್ರೂಪ್ ಇದೆ ಓಕೆನಾ? ದಿಸ್ ಗ್ರೂಪ್ ನೈಟ್ರೋಜನ್ ಡೇಗೆ ಸಿ ಡಬಲ್ ಬಾಂಡ್ ಸಿ ಡಬಲ್ ಬಾಂಡ್ NH2 ಇಸ್ ಅಮೈನ್ ಗ್ರೂಪ್. ಕೆಲವೊಂದು ಏನಾಗುತ್ತೆ, ಎಸ್ಪೆಷಲಿ ಕಾಲ್ಡ್ ಆಸ್ ಟ್ರಾಂಕ್ವಿಲೈಸರ್ಸ್ ಅಲ್ಲಿ ಹೇಳಿದೆ ನಿಮಗೆ. ಸೊ ಒನ್ ಆಫ್ ದ ಎಕ್ಸಾಂಪಲ್ ಕಾಲ್ಡ್ ಆಸ್ ಮಾರ್ಫಿನ್. ದ ಮಾರ್ಫಿನ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಅ ನಾರ್ಕೋಟಿಕ್ ಡ್ರಗ್. ಸೊ ಇಟ್ ಇಸ್ ಆಲ್ಸೋ ಬಿಲಾಂಗ್ ಟು ದ ಫ್ಯಾಮಿಲಿ ಓಪಿಯಂ ಪಾಪೆ. ದಟ್ಸ್ ವೈ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಓಪಿಯೇಟ್ಸ್ ಅಂತ ಕರಿತೀವಿ ಅಂತ ಹೇಳಿ ಹೌದಲ್ವಾ? ಸೊ ಅದೇ ಒಂದು ಫ್ಯಾಮಿಲಿ ಸೇರುವಂತ ಡ್ರಗ್ ಇದು. ಸೊ ಇಲ್ಲಿ ಏನಾಗುತ್ತೆ, ಇಟ್ಸ್ ಮೇ ಬಿ ಆಲ್ಕಲೈಡ್ ಆಲ್ಕಲೈಡ್ ಅಂತ ಬಿಟ್ಟು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಆಲ್ಕಲೈಡ್ಸ್ ಅಂತ ಕರಿತೀವಿ. ಆಲ್ಕಲೈಡ್ ಡ್ರಗ್ ಅಂತಾನೆ ಇರ್ಬೋದು ಅಥವಾ ಅದರ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಇರ್ಬೋದು ಅಥವಾ ಲ್ಯಾಕ್ಟೋ ಫ್ಯಾಮಿಲಿಗೆ ಸೇರುವಂತ ಸಬ್ಸ್ಟೆನ್ಸಸ್ ಇರ್ಬೋದು ಓಕೆನಾ? ಆಂಟಿಬಯೋಟಿಕ್ ಅನ್ನು ಬರುತ್ತೆ ಬಿಗ್ ಲ್ಯಾಕ್ಟೋ ಫ್ಯಾಮಿಲಿಗೆ ಸೇರಿದ್ರು. ಸೊ ದಿಸ್ ಆಲ್ಸೋ ಕಾಲ್ಡ್ ಆಸ್ ಅ ಲ್ಯಾಕ್ಟೋ ಸ್ಟ್ರಕ್ಚರ್, ದ ಸ್ಕೆಲಿಟಲ್ ಸ್ಟ್ರಕ್ಚರ್ ಅಂತಾನೆ ಕರೀತಾರೆ. ಕೆಲವೊಂದು ಡ್ರಗ್ಸ್ ಬರುತ್ತೆ, ಇಟ್ಸ್ ನಾಟ್ ಬರಲ್ಲ, ಕೆಲವೊಂದು ಡ್ರಗ್ಸ್ ಇನ್ನೂ ಕೂಡ ಬರುತ್ತೆ. ಸೊ ಕೆಮಿಕಲ್ ಸ್ಟ್ರಕ್ಚರ್ ಅಥವಾ ಕೆಮಿಕಲ್ ಸ್ಕೆಲಿಟಲ್ ಸ್ಟ್ರಕ್ಚರ್ ಅಂತಾನು ಕರೀತಾರೆ ಓಕೆನಾ? ಕನ್ಫ್ಯೂಸ್ ಮಾಡ್ಕೊಂಡು ಒಂದೇ ಫಂಕ್ಷನ್ ಗ್ರೂಪ್ಸ್ ಇನ್ ಕೇಸ್ ಏನಾದ್ರೂ ಯುನಿಕ್ ಪ್ರಾಪರ್ಟೀಸ್ ಇದೆಯಾ, ಸ್ಪೆಷಲ್ ಪ್ರಾಪರ್ಟೀಸ್ ಇದೆಯಾ, ಸೊ ಅದ್ರಲ್ಲಿ ಏನಾಗುತ್ತೆ ಕ್ವಶನ್ಸ್ ಕೇಳಿ ಓಕೆನಾ? ಇವತ್ತೆ ಸಾಕಷ್ಟು, ಮತ್ತೆ ಜಾಸ್ತಿ ಏನಾದ್ರು ಕೆಮಿಕಲ್ ಸ್ಟ್ರಕ್ಚರ್ಸ್ ಹೇಳಿದ್ರೆ ಮತ್ತೆ ವಾಮಿಟ್ ಆಗ್ಬಿಡುತ್ತೆ. ಅರ್ಥ ಆಗಿದೆಯಾ? ಸೊ ಓನ್ಲಿ 2 ಡ್ರಗ್ಸ್ ಬರುತ್ತೆ. ಈಗ ನಾನು ನೆಕ್ಸ್ಟ್ ಕ್ಲಾಸ್ ವೆರೋನಾನ್ ಆದ್ಮೇಲೆ ಡಿರೈವೇಟಿವ್ಸ್ ಬಾರ್ಬಿಟ್ಯೂರಿಕ್ ಆಸಿಡ್ ಡಿರೈವೇಟಿವ್ಸ್ ಇನ್ನು 2 ಡ್ರಗ್ಸ್ ಇದೆ, ಅವುಗಳನ್ನ ಮಾಡಿಬಿಟ್ಟು ಮತ್ತೆ ಆಂಟಿ ಡಿಪ್ರೆಸೆಂಟ್ ಡ್ರಗ್ಸ್ ಸ್ಟ್ರಕ್ಚರ್ಸ್ ಬರುತ್ತೆ. 2 ಇಂಪಾರ್ಟೆಂಟ್ ಡ್ರಗ್ಸ್ ಫಿನೆನ್ಸಿನ್ ಅಂತ ಒಂದು ಬರುತ್ತೆ, ಮತ್ತೆ ನಜೈಡ್ ಅಂತ ಒಂದು ಡ್ರಗ್ ಬರುತ್ತೆ. ಸೊ ಅವುಗಳ ಕೆಮಿಕಲ್ ಸ್ಟ್ರಕ್ಚರ್ನ ಕೇಳಿ. ಇಸ್ ಎ ಸಿಂಪಲ್ ಕೆಮಿಕಲ್ ಸ್ಟ್ರಕ್ಚರ್, ಸ್ವಲ್ಪ ನೇಮ್ ಸ್ವಲ್ಪ ಕ್ಲಿಯರ್ ಆಗಿರುತ್ತೆ. ಸೊ ನೆನಪಲ್ಲಿ ಇಟ್ಕೋಬೇಕು. ಸ್ಪೆಲ್ಲಿಂಗ್ಸ್ ವೇರಿ ಮಾಡ್ಬಿಡಿ ಅಷ್ಟು. ಸ್ಪೆಲ್ಲಿಂಗ್ ವೇರಿಯೇಷನ್ ಅದು ಕೂಡ ಬೇರೆ ಡ್ರಗ್ ಆಗುತ್ತೆ, ಮೆಡಿಸಿನಲ್ ಕೆಮಿಸ್ಟ್ರಿ ಅದೇ ಪ್ರಾಬ್ಲಮ್ ಓಕೆನಾ? ಸೊ ಇವತ್ತು ಎಕ್ಸಾಕ್ಟ್ ಸ್ಟ್ರಕ್ಚರ್ಸ್ ಓಕೆ, ಅದು ಬಂದ್ಬಿಟ್ಟು ವಿತ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.